ಭಯಪಡ್ತಾರೆ. ಅಯ್ಯೋ ಏನಪ್ಪ ಇವನು ಇತಿಹಾಸವನ್ನು ಪುರಾಣವನ್ನು ನೋಡದೇ ಇದ್ದವನು ವೇದಕ್ಕೆ ಏನರ್ಥ ಹೇಳ್ತಾನೋ ಅಂತ ವೇದಾಭಿಮಾನಿ ದೇವತೆಗಳು ಕಷ್ಟಪಡ್ತಾರಂತೆ. ಅಷ್ಟೊಂದು ಅವಶ್ಯಕತೆ ಇತಿಹಾಸ ಪುರಾಣಗಳಿಗೆ ನಾವು ಶಾಸ್ತ್ರದಲ್ಲಿ ಕೇಳ್ತೇವೆ. ಬ್ರಹ್ಮಸೂತ್ರ ಅಂತ ಅನ್ನೋದು ಸರ್ವಕ್ಕೂ ನಿರ್ಣಾಯಕ. ವೇದಗಳಾಗಲಿ ಮಹಾಭಾರತ ಆಗಲಿ ಶಬ್ದದಾತಸ್ಸು ಸರ್ವಸ್ಸ ಯತ್ಪ್ರಮಾಣಶ್ಚ ನಿರ್ಣಯ ಅಂತ ಹೇಳಿದಂತೆ ಬ್ರಹ್ಮಸೂತ್ರ ಅಂತ ಅನ್ನೋದು ಮಹಾಭಾರತಕ್ಕೂ ಸೇರಿ ಅದು ನಿರ್ಣಾಯಕ. ಬ್ರಹ್ಮಸೂತ್ರಕ್ಕೆ ಅನಂತರ ಮಹಾಭಾರತ ಅದು ಇವಾಗ ವೇದಕ್ಕೆ ನಿರ್ಣಾಯಕವಾಗಿ ಬ್ರಹ್ಮಸೂತ್ರಗಳಿಂದ ಅದು ನಿರ್ಣಯವಾಗಿ ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ. ಅಂತಹ ಈ ಇತಿಹಾಸಗಳಲ್ಲಿ ಇತಿಹಾಸ ಅಂದರೆ ನಾವು ಮೂರನ್ನು ನಾವು ಹೇಳ್ತೇವೆ, ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ, ಇನ್ನೊಂದು ಪಂಚರಾತ್ರ ಅಂತ ಹೇಳಿ. ಪಂಚರಾತ್ರ ಇವಾಗ ಪ್ರಾಯ ಇವಾಗಿನ ಕಾಲದಲ್ಲಿ ಸಿಗೋದಿಲ್ಲ, ಈ ಕಲಿಯುಗದಲ್ಲಿ ಪಂಚರಾತ್ರ ಅಷ್ಟಾಗಿ ಸಿಗೋದಿಲ್ಲ. ಶ್ರೀಮದಾಚಾರ್ಯರು ಅಲ್ಲಲ್ಲಿ ಪಂಚರಾತ್ರ ಗ್ರಂಥಗಳನ್ನು ಉದಾಹರಣೆ ಏನು ಮಾಡ್ತಾರೋ ಅಷ್ಟು ಮಾತ್ರ ನಮಗೆ ಗೊತ್ತಾಗ್ತದೆ ಹೊರತು ಪಂಚರಾತ್ರ ಸಂಹಿತ ಅಂತ ಅನ್ನೋದು ಬಹಳ ವಿಸ್ತೃತವಾದದ್ದು ಎಲ್ಲಿ ಸಿಗೋದೇ ಇಲ್ಲ. ರಾಮಾಯಣ ಅಂತನ್ನೋ ಕಾಲಕ್ಕೂ ಕೂಡ ವಾಲ್ಮೀಕಿ ರಾಮಾಯಣ ಅಂತನ್ನೋದು ಒಂದು ಕಾವ್ಯ ದೃಷ್ಟಿಯಲ್ಲಿ ತಗೊಳ್ತೇವೆ ಅಷ್ಟೇ ಹೊರತು ಇತಿಹಾಸ ಅಂತ ನಾವು ತಗೊಳ್ಳೋದು ಮೂಲ ರಾಮಾಯಣ. ಹೈಗ್ರೀವ ದೇವರಿಂದ ವಿರಚಿತವಾಗತಕ್ಕಂತಹ ಮೂಲ ರಾಮಾಯಣವನ್ನೇ ನಾವು ಇವಾಗ ಮುಖ್ಯ ಇತಿಹಾಸವಾಗಿ ನಾವು ತಗೊಳ್ತೇವೆ. ಇನ್ನೊಂದು ಮಹಾಭಾರತ. ಯದಿಹಾಸ್ಯ ತದನ್ಯತ್ರ ಎನ್ನೇ ಆಸ್ತಿ ಅಂತಕ್ವಚಿತ ಅಂತ ಹೇಳಿದಂತೆ ವೇದದಲ್ಲೂ ಹೇಳದೇ ಇರತಕ್ಕಂತಹ ಭಗವಂತನ ಗುಣಗಳನ್ನು ಈ ಮಹಾಭಾರತ ಹೇಳ್ತಾ ಇದೆ. ತದನುಕ್ತಾರ್ಥ ಭೂಷಿತಾಂ ಶ್ರೀವಿದಾಚಾರ್ಯರು ಗೀತಾ ಭಾಷೆಯಲ್ಲಿ ಹೇಳೋ ಕಾಲಕ್ಕೆ ವೇದಾನುಕ್ತವಾಗ್ತಕ್ಕಂತಹ ಪ್ರಮೇಯಗಳು ಕೂಡ ಮಹಾಭಾರತದಲ್ಲಿ ಹೇಳಲ್ಪಟ್ಟಿದೆ. ವೇದಾದಪಿ ಪರಂಚಕ್ರೆ, ವೇದಕ್ಕಿಂತಲೂ ಕೂಡ ಈ ಮಹಾಭಾರತಕ್ಕೆ ಒಂದು ಶ್ರೇಷ್ಠತ್ವವನ್ನು ಅನೇಕ ಗ್ರಂಥಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂತಹ ಈ ಮಹಾಭಾರತದ ಒಂದು ಖಿಲ ಭಾಗ ಅದನ್ನೇ ಇದು ಹರಿವಂಶ ಅಂತ ಕರೀತಾರೆ. ಅಂದರೆ ಇದು ಕೂಡ ಮಹಾಭಾರತದಲ್ಲೇ ಸೇರಿದ್ದು, ಹರಿವಂಶ ಅಂತ ಅನ್ನೋದು ಕೂಡ ಮಹಾಭಾರತಕ್ಕೆ ಸೇರಿದ್ದು ನಾವು ತಗೊಳ್ಬೋದು. ಇವಾಗ ನಿಮಗೆ ಋಗ್ವೇದದಲ್ಲಿ ಖಿಲಭಾಗ ಅಂತ ಇರ್ತದೆ, ರಾತ್ರಿ ಸೂಕ್ತ ಎಲ್ಲ ಏನು ಪಾರಾಯಣ ಮಾಡ್ತಾರೆ ಅಧ್ಯಯನ ಮಾಡ್ತಾರೆ ಅದು ವೇದದಲ್ಲಿ ಖಿಲಭಾಗ ಅಂತಾರೆ, ಋಗ್ವೇದದಲ್ಲಿ ಖಿಲಭಾಗ ಅಂತ. ಆದರೆ ಇದು ಮಹಾಭಾರತದಲ್ಲಿ ಖಿಲಭಾಗ, ಆ ಮಹಾಭಾರತದಲ್ಲೇ ಉಳಿದಿರತಕ್ಕಂತಹ ಒಂದು ಭಾಗ. ಅದು ವಿಶೇಷವಾಗಿ ಈ ಹರಿವಂಶದಲ್ಲಿಯೂ ಕೂಡ ಮೂರು ಪರ್ವಗಳು ಇದೆ. ಇದನ್ನು ಟೀಕಾ ಟಿಪ್ಪಣಿಕಾರರೆಲ್ಲ ಹೇಳೋ ಕಾಲಕ್ಕೆ ಅಖಿಲ ಅಖಿಲ ಪಾರಿಜಾತ ಅಂತ ಮೂರು ಭಾಗಗಳನ್ನು ಹರಿವಂಶದಲ್ಲಿ ಹೇಳ್ತಾರೆ. ಯಾಕೆಂದರೆ ಶ್ರೀಮದಾಚಾರ್ಯರು ಅಲ್ಲಲ್ಲಿ ಹರಿವಂಶವನ್ನು ಉದಾಹರಣೆ ಮಾಡಿದ್ದುಂಟು. ಮಧ್ಯಮದಲ್ಲಿ ಸರ್ವಮೂಲ ಗ್ರಂಥಗಳಲ್ಲಿ ಹರಿವಂಶ ವಾಕ್ಯಗಳನ್ನು ಶ್ರೀಮದಾಚಾರ್ಯರು ಉದಾಹರಣೆ ಮಾಡ್ತಾರೆ. ಅಲ್ಲಿ ಇತಿ ಹರಿವಂಶೇ ಅಂತ ಹೇಳೋದಲ್ಲ, ಇತಿ ಹರಿವಂಶೇಶು ಅಂತ ಹೇಳ್ತಾರೆ. ಹರಿವಂಶ ಗ್ರಂಥ ಒಂದೇ ಆಗಿರೋ ಕಾಲಕ್ಕೆ ಹರಿವಂಶೇಶು ಒಂದು ಬಹುವಚನ ಯಾಕೆ? ಅದಕ್ಕೆ ಟಿಪ್ಪಣಿಕಾರರೆಲ್ಲ ಹೇಳ್ತಾರೆ, ಹರಿವಂಶದಲ್ಲಿ ಮೂರು ಭಾಗ ಇದೆ, ಒಂದು ಖಿಲ, ಇನ್ನೊಂದು ಅಖಿಲ, ಇನ್ನೊಂದು ಪಾರಿಜಾತ ಅಂತ ಹೇಳಿ. ಮೂರು ಭಾಗದಲ್ಲಿಯೂ ಕೂಡ ಈ ವಾಕ್ಯಗಳು ಉಂಟು ಅಂತ ತಿಳಿಸ್ಲಿಕ್ಕೆ ಶ್ರೀಮದಾಚಾರ್ಯರು ಹರಿವಂಶೇ ಅಂತ ಹೇಳಿದೆ, ಹರಿವಂಶೇಶು ಅಂತ ಹೇಳಿ ಬಹುವಚನ ಪ್ರಯೋಗವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ಟಿಪ್ಪಣಿ. ಭಾಗವೊಂದೇ ಸಿಕ್ಕಿದೆ, ಯದ್ಯಪಿ ಟಿಪ್ಪಣಿಕಾರರೆಲ್ಲ ಹೇಳ್ತಾರೆ ಖಿಲ ಅಖಿಲ ಪಾರಿಜಾತ ಅಂತ ಮೂರು ಭಾಗವನ್ನು ಹೇಳ್ತಾರೆ. ಆದರೆ ಅದರಲ್ಲಿ ಸಿಕ್ಕಿದ್ದು ಕೇವಲ ನನಗೆ ಖಿಲಭಾಗ ಅಷ್ಟೇ ಸಿಕ್ಕಿದೆ ಹೊರತು ಅಖಿಲವೋ ಪಾರಿಜಾತವೋ ಇವಾಗ ನಮಗದು ಸಿಗೋದಿಲ್ಲ. ಆ ಖಿಲಭಾಗದಲ್ಲಿಯೂ ಕೂಡ ಮೂರು ಪರ್ವ ಇದೆ, ಹರಿವಂಶದಲ್ಲಿ ಒಂದು ಪರ್ವ, ಖಿಲಪರ್ವ. ಆ ಖಿಲಪರ್ವದಲ್ಲಿಯೂ ಕೂಡ ಅದರಲ್ಲಿ ಮತ್ತೆ ಮೂರು ಪರ್ವ ಉಂಟು, ಒಂದು ಹರಿವಂಶ ಪರ್ವ ಅಂಥೇಳಿ, ಆಮೇಲೆ ವಿಷ್ಣು ಪರ್ವ ಅಂಥೇಳಿ, ಆಮೇಲೆ ಭವಿಷ್ಯ ಪರ್ವ ಅಂಥೇಳಿ ಮೂರು ಪರ್ವ ಇದೆ. ಈ ಬಹಳ ವಿಸ್ತೃತವಾದ ಗ್ರಂಥ ಇದು, ಅತಿ ವಿಸ್ತೃತವಾಗಿರ್ತಕ್ಕಂತಹ ಗ್ರಂಥ ಈ ಖಿಲ. ಇದರ ಮೊದಲು ಪ್ರಾರಂಭದಲ್ಲಿ ಹರಿವಂಶ ಪರ್ವದಲ್ಲಿ ಮಾತ್ರ ಸುಮಾರು ಒಂದು 55 ಅಧ್ಯಾಯ ಇದೆ, 55 ಅಧ್ಯಾಯ ಹರಿವಂಶ ಪರ್ವದಲ್ಲಿ ಮಾತ್ರ ಇದೆ. ಆಮೇಲೆ ವಿಷ್ಣು ಪರ್ವದಲ್ಲಿ ನಿಮಗೆ 128 ಅಧ್ಯಾಯ ಇದೆ, ಭವಿಷ್ಯ ಪರ್ವದಲ್ಲಿ ಇನ್ನೂ 135 ಅಧ್ಯಾಯ ಇದೆ. ಅದರಿಂದ ಇದು ಪರಿಮಾಣದಲ್ಲಿ ಬಹಳ ಮಹತ್ವ ಇದೆ. ಗ್ರಂಥದ ಸ್ವರೂಪ ಮಹತ್ವ ಅಂತೂ ನಾವು ಏನು ಹೇಳೋದೇ ಬೇಡ. ನಾವು ಈ ಹರಿವಂಶದ ಇದನ್ನು ಪುರಾಣವನ್ನು ಹೇಳೋದು ಅಂತ ನಾವು ಹೊರಡೋ ಕಾಲಕ್ಕೆ ನಮಗಿರ್ತಕ್ಕಂತಹ ಒಂದು ಶ್ರಮ ಏನು ಅಂತಂದರೆ, ಹೇಳೋರಿಗಿರ್ತಕ್ಕಂತಹ ಒಂದು ಶ್ರಮ ಏನು ಅಂತಂದರೆ, ಹರಿವಂಶ ಅಷ್ಟು ಪರಿಚಿತ ಗ್ರಂಥ ಅಲ್ಲ. ಇದು ಏನಾಗ್ತದೆ, ನಾವು ಇವಾಗ ಈ ಭಾಗವತ ಅಂತ ಅನ್ನೋದು ಆವಾಗವಾಗ ಪ್ರವಚನ ಮಾಡಿ ಒಂದು ಅಭ್ಯಾಸ ಇರ್ತದೆ, ಅದು ಬಾಹ್ಯರೂಪದಲ್ಲೂ ಹೇಳ್ತಾ ಇರ್ತೇವೆ, ಅಲ್ಲಲ್ಲಿ ಪ್ರವಚನದಲ್ಲಿಯೂ ಕೂಡ ಸಪ್ತಾಹ ಅಂತ ಅನ್ನೋದು ಹಾಗೆ ಹೀಗೆ ಅಂತ ಹೇಳಿ ಭಾಗವತ ಅನೇಕ ಸಾರಿ ಪರಿಚಯ ಆಗಿರ್ತದೆ. ಇನ್ನೂ ಮುಖ್ಯವಾಗಿ ಭಾಗವತಕ್ಕೆ ವ್ಯಾಖ್ಯಾನಗಳು ಇದೆ, ಶ್ರೀಮದಾಚಾರ್ಯರ ತಾತ್ಪರ್ಯ, ವಿಜಯದ್ವಿಜರ ಟಿಪ್ಪಣಿ, ಯಾದವಾರರ ಟಿಪ್ಪಣಿ, ಸತ್ಯಧರ್ಮರು, ಶ್ರೀನಿವಾಸ ತೀರ್ಥರು, ಚರಾರಿ, ಛಟ್ಟಿ, ಲಿಂಗೇರಿ ಅಂತ ಬೇಕಾದಷ್ಟು ವ್ಯಾಖ್ಯಾನಗಳಿರೋದರಿಂದ ನಾವು ನಿರ್ಭಯವಾಗಿ ನಾವು ಅರ್ಥ ಹೇಳ್ಬೋದು. ಟಿಪ್ಪಣಿಕಾರರು ಹೇಳಿದ್ದಾರೆ ಅಂತನ್ನೋ ಧೈರ್ಯದಲ್ಲಿ ನಾವು ಅದಕ್ಕೆ ಅರ್ಥವನ್ನು ಹೇಳ್ಬೋದು. ಇನ್ನೂ ಅದರಲ್ಲಿ ಏನಾದರೂ ವಿನೋದಗಳು ಬರೋ ಕಾರಣಕ್ಕೆ
ಗ್ರಂಥಾಂತರ ಮಹಾಭಾರತಾದಿಗಳ ವಿರೋಧ ಬರುವ ಕಾಲಕ್ಕೆ ಅದನ್ನು ಆಚಾರ್ಯರೇ ಸ್ವಯಂ ಪರಿಹಾರ ಮಾಡ್ತಾರೆ. ಇನ್ನು ಟಿಪ್ಪಣಿಕಾರರು ಕೂಡ ವಿರೋಧದ ಪರಿಹಾರವನ್ನು ಮಾಡ್ತಾರೆ. ಅದರಿಂದ ಹೇಗ ಅರ್ಥ ಮಾಡಬೇಕು ಅಂತನ್ನುವ ಒಂದು ಗೊಂದಲ ಅಷ್ಟಾಗಿ ನಮಗೆ ಬರೋದಿಲ್ಲ. ಯಾರಾದರೂ ಒಂದು ಟಿಪ್ಪಣಿಕಾರರು ಬರೋದಿಲ್ಲ ಅಂತಂದ್ರೂ ಕೂಡ ಮತ್ತೊಂದು ಟಿಪ್ಪಣಿಕಾರರು ಅದನ್ನು ನಮ್ಮನ್ನು ಉದ್ಧಾರ ಮಾಡಿರ್ತಾರೆ, ನಮ್ಮ ಸಂಶಯವನ್ನು ಪರಿಹಾರ ಮಾಡ್ತಾರೆ. ಆದರೆ ಈ ಹರಿವಂಶಕ್ಕೆ ಆ ಥರ ಒಂದು ಸಾಂಪ್ರದಾಯಿಕ ವ್ಯಾಖ್ಯಾನ ಪರಂಪರೆ ಇಲ್ಲ. ಭಾಗವತಕ್ಕೆ ಯಾವ ರೀತಿಯಲ್ಲೊಂದು ವ್ಯಾಖ್ಯಾನ ಪರಂಪರೆ ನಮಗೆ ಸಂಪ್ರದಾಯ ಪ್ರಾಪ್ತವಾದ ವ್ಯಾಖ್ಯಾನ ಪರಂಪರೆ ಇದೆಯೋ ಹಾಗೆ ಹರಿವಂಶಕ್ಕೆ ಅಂತಹ ಒಂದು ವ್ಯಾಖ್ಯಾನ ಪರಂಪರೆ ನಮಗೆ ಕಾಣಿಸೋದಿಲ್ಲ. ಇರೋದೆಲ್ಲ ಏನೋ ಒಂದು ಹಿಂದಿ ವ್ಯಾಖ್ಯಾನ, ಯಾರೋ ಒಂದು ವಿದ್ವಾಂಸರು ಉತ್ತರ ದೇಶದಲ್ಲಿ ಬರೆದಿರತಕ್ಕಂತಹ ಯಾರು ನಮ್ಮವರಲ್ಲ, ಯಾರೋ ಬರೆದದ್ದು, ಸ್ಮಾರಕರು ಬರೆದದ್ದು ಒಂದು ಹಿಂದಿ ವ್ಯಾಖ್ಯಾನ ಬಂದಿದೆ, ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ, ತಮಿಳಲ್ಲಿ ಅದನ್ನು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ, ಇಂಥವುಗಳೇ ಸಿಗ್ತದೆ ಹೊರತು ಸಂಸ್ಕೃತ ಭಾಷಾದಲ್ಲಿ ಅದಕ್ಕೆ ವೈಷ್ಣವ ಪದ್ಧತಿಯಿಂದ ಶ್ರೀಮದಾಚಾರ್ಯರ ಸಂಪ್ರದಾಯ ಅನುಸಾರವಾಗಿ ಇದರ ಒಂದು ವ್ಯಾಖ್ಯಾನ ಎಂಬುದು ಹರಿವಂಶಕ್ಕೆ ನಮಗೆ ಸಿಗೋದಿಲ್ಲ. ಅದರಿಂದ ಒಂದು ಸಂಪ್ರದಾಯ ಪ್ರಾಪ್ತವಾದ ವ್ಯಾಖ್ಯಾನ ಇಲ್ಲ ಎಂಬುದು ಒಂದು ಶ್ರಮ. ಇನ್ನೊಂದು, ನಮಗೆ ಇದು ಹೆಚ್ಚು ಹೇಳಿ ಪರಿಚಯವೂ ಇಲ್ಲ. ಒಂದು ಸರ್ತಿ ಹೇಳಿದ್ದುಂಟು, ಬಹಳ ವರ್ಷದ ಹಿಂದೆ, ಒಂದು 15 ವರ್ಷದ ಹಿಂದೆ ಒಂದು ಸರ್ತಿ ಹರಿವಂಶ ಪ್ರವಚನ ಒಂದು ಸರ್ತಿ ಮಾಡಿದ್ದಷ್ಟೇ. ಆಮೇಲೆ ಹರಿವಂಶದ ಪರಿಚಯ ನಾವು ಜಾಸ್ತಿ ಏನು ಮಾಡಿಕೊಂಡಿಲ್ಲ. ಅದರಿಂದ ಅವತ್ತವತ್ತು ಆ ಕಥಾಭಾಗಗಳನ್ನು ನೋಡಿ, ಅದು ಇಷ್ಟು ದೊಡ್ಡ, ಸುಮಾರು ಒಂದು 317 ಅಧ್ಯಾಯ ಇದೆ. ಇಷ್ಟು ಅಧ್ಯಾಯಗಳನ್ನು ಕೂಡ ಪ್ರತಿ ಶ್ಲೋಕ ಹೇಳಿ ಮುಗಿಸೋಣ ಎಂಬುದು ಅಷ್ಟು ಸುಲಭ ಅಲ್ಲ. ಸೀಮಿತ ಸಮಯದಲ್ಲಿ ಸುಮಾರು 12 ದಿವಸ 13 ದಿವಸ ಅಷ್ಟರೊಳಗೆ ಎಲ್ಲ ಭಾಗವನ್ನು ಕೂಡ ನಮ್ಮಿಂದ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಕೇವಲ ಅದರಲ್ಲಿ ಅನುಕ್ರಮಣಿಕಾ ಪಾಂಡಿತ್ಯ ಅಂತ ಇದನ್ನು ಹೇಳೋದು. ಅನುಕ್ರಮಣಿಕಾ ಒಂದು ಆರಂಭದಲ್ಲಿ ಇಂಡೆಕ್ಸ್ ಅಂತ ಕೊಟ್ಟಿರ್ತಾರೆ, ವಿಷಯ ಅನುಕ್ರಮಣಿಕಾ ಅಂತ ಹೇಳಿ. ಅದು ಸಾಮಾನ್ಯ ಸಪ್ತಾಹದಲ್ಲೂ ಅಷ್ಟೇ, ಯಾವ ಶ್ಲೋಕಾರ್ಥ ಅಲ್ಲ, ಯಾವುದು ಹೇಳೋದಿಲ್ಲ. ಪ್ರಾಯ ಅನುಕ್ರಮಣಿಕಾ ಇಟ್ಟುಕೊಂಡೇ ಎಲ್ಲ 7 ದಿವಸಗಳನ್ನು ಕೂಡ ಮುಗಿಸ್ಬಿಡೋದು. ಆ ರೀತಿಯಿಂದ ಇಲ್ಲೂ ಕೂಡ ಅನುಕ್ರಮಣಿಕಾ ಭಾಗವನ್ನೇ ನಾವು ಹೆಚ್ಚು ಆಧರಿಸ್ತಾ ಇದ್ದೇವೆ. ಮಧ್ಯ ಮಧ್ಯದಲ್ಲಿ ಪ್ರಸಿದ್ಧವಾದ ಕಥಾಗಳು ಬರೋ ಕಾಲಕ್ಕೆ ಅದನ್ನು ನಾವು ಹೇಳಬಹುದು. ಇದು ಎಂಥ ಒಂದು ಶ್ರಮ ಆಗ್ತದೆ ಅಂದರೆ, ನಮಗೆ ಇದು ಅರ್ಥ ಆಗ್ತದೆ ಅಂತಂದರೆ ಮೊದಲೇ ನೋಡಿದರೆ ಅದು ಅರ್ಥ ಆಗ್ತದೆ. ಒಂದು ನಮ್ಮ ನೋಡಿಲ್ಲ, ಆ ವಿಷಯ ನಮಗೆ ಪರಿಚಯವೇ ಇಲ್ಲ ಅಂತಂದರೆ ನೋಡಿದ್ರೂ ಅರ್ಥ ಆಗೋದಿಲ್ಲ. ಅದಕ್ಕೆ ಒಂದು ಹೇಳೋದು, ಒಂದು ಅನುಮಾನ ಸಿದ್ಧ ಸಾಧನ ಇಲ್ಲ ಅಂದರೆ ಅಪ್ರಸಿದ್ಧ ವಿಶೇಷಣ ಅಂತ ಶಾಸ್ತ್ರದಲ್ಲೇ ಹೇಳ್ತಾರೆ. ಅನುಮಾನ ಒಂದು ಸಿದ್ಧ ಸಾಧನ ಆಗೋದು ಅಥವಾ ಅಪ್ರಸಿದ್ಧ ವಿಶೇಷಣ. ಆ ರೀತಿಯಿಂದ ಗೊತ್ತಿದ್ರೆ ನಮಗೆ ಭಾಗವತ ಮಹಾಭಾರತದಲ್ಲಿ ಕೇಳಿದ್ದು ಇಲ್ಲಿ ಬಂತು ಅಂತಂದರೆ ಅರ್ಥ ಆಗ್ತದೆ. ಎಲ್ಲೂ ಬರದೇ ಇರತಕ್ಕಂತಹ ಅಪೂರ್ವವಾದ ಒಂದು ಕಥಾ, ಅಪೂರ್ವವಾದಕ್ಕಂತಹ ಒಂದು ಪ್ರಮೇಯ ಬಂತು ಅಂತಂದರೆ ಅದು ನನಗೆ ಅರ್ಥ ಆಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದರಿಂದ ಎಷ್ಟು ಸಮಯ ಇರುತ್ತೋ ಅದರಲ್ಲಿ ಎಷ್ಟು ನಮಗೆ ಅರ್ಥ ಆಗತ್ತೋ ಅಷ್ಟು ಮಾತ್ರ ಹೇಳಲಿಕ್ಕೆ ಒಂದು ಪ್ರಯತ್ನವನ್ನು ಗುರುಗಳ ಅನುಗ್ರಹಾನುಸಾರವಾಗಿ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಇದಕ್ಕೆ ಈ ಹರಿವಂಶದ ಮಹಾತ್ಮ್ಯ ಮತ್ತು ಹರಿವಂಶದ ಶ್ರವಣದ ವಿಧಿ, ಯಾವ ರೀತಿಯಿಂದ ಹರಿವಂಶ ಶ್ರವಣವನ್ನು ಮಾಡಬೇಕು ಎನ್ನುವುದನ್ನು, ಆ ಹರಿವಂಶಕ್ಕೆ ಇರತಕ್ಕಂಥ ಮಹಾತ್ಮ್ಯ, ಅದರ ಶ್ರವಣಕ್ಕೆ ಇರತಕ್ಕಂಥ ಮಹಾತ್ಮ್ಯ ಅದನ್ನೆಲ್ಲ ಪದ್ಮಪುರಾಣದಲ್ಲಿ ಹೇಳ್ತಾರೆ. ಹಾಗೆ ಭಾಗವತ ಮಹಾತ್ಮ್ಯವನ್ನು ಕೂಡ ನಾವು ಪದ್ಮಪುರಾಣದಲ್ಲಿ ನಾವು ಕೇಳ್ತೇವೆ, ಹಾಗೆ ಹರಿವಂಶದ ಮಹಾತ್ಮ್ಯವು ಕೂಡ ಪದ್ಮಪುರಾಣದಲ್ಲಿ ಕೇಳಿ ಬಂದಿದೆ. ಅದು ಕೂಡ ಇದೇ ಜನಮೇಜಯ ಮತ್ತು ವೈಶಂಪಾಯನರ ಸಂವಾದ ರೂಪದಲ್ಲೇ ಪದ್ಮಪುರಾಣದಲ್ಲೂ ನಾವು ನೋಡ್ತೇವೆ. ಅಲ್ಲಿ ಜನಮೇಜಯರಾಜರು ಕೇಳ್ತಾರೆ, ತ್ವಯಾಮೇ ಭಗವನ್ ಪ್ರೋಕ್ತ ಭಾರತ ಶ್ರವಣೇ ವಿಧಿ, ಶ್ರವಣೇ ಹರಿವಂಶಸ್ಯ ವಿಶೇಷಾತ್ ಭಗಮೇ ವಿಧಿಂ, ಹರಿವಂಶ ಶ್ರವಣದ ವಿಧಿಯನ್ನು, ಆ ಹರಿವಂಶದ ಮಹಾತ್ಮ್ಯವನ್ನು ಹೇಳಬೇಕು ಅಂತ ವೈಶಂಪಾಯನರಲ್ಲಿ ಜನಮೇಜಯರು ಪ್ರಾರ್ಥನಾವನ್ನು ಮಾಡ್ತಾರೆ. ಅದಕ್ಕೆ ವೈಶಂಪಾಯನರು ಹೇಳೋ ಕಾಲಕ್ಕೆ, ಈ ಹರಿವಂಶ ಸಾಮಾನ್ಯ ಗ್ರಂಥ ಅಲ್ಲ, ಬ್ರಹ್ಮ ವಿಷ್ಣು ಮಹೇಶಾನಾಂ ಹರಿವಂಶಂ ಚದುರ್ವಪುಃ ಶಬ್ದಬ್ರಹ್ಮಮಯಂ ವಿದ್ಧಿ ಹರಿವಂಶಂ ಸನಾತನಂ. ಈ ಸನಾತನವಾಗಿರ್ತಕ್ಕಂಥ ಈ ಹರಿವಂಶ ಬ್ರಹ್ಮ ವಿಷ್ಣು ಶಿವ ಅನ್ನುವ ತ್ರಿಮೂರ್ತಿಗಳಿಗೂ ಕೂಡ ಒಂದು ಪ್ರತಿಮಾಸ್ಥಾನೀಯವಾದದ್ದು. ಇದು ಶಬ್ದಬ್ರಹ್ಮ ಅಂತ ಕರೀತಾ ಇದ್ದಾರೆ. ಈ ಶಬ್ದಬ್ರಹ್ಮದಲ್ಲಿ ಯಾರು ಆಸಕ್ತನಾಗಿರ್ತಾನೋ ಅವನು ಪರಬ್ರಹ್ಮನನ್ನು ಕೂಡ ಅವನು ತಿಳಿಯುತ್ತಾನೆ. ಕಾಯಿಕವಾಗಿ, ವಾಚಿಕವಾಗಿ ಅಥವಾ ಮಾನಸವಾಗಿ ಏನೇನು ಪಾಪವನ್ನು ನಾವು ಮಾಡಿರ್ತೇವೋ ಆ ಎಲ್ಲ ಪಾಪವೂ ಕೂಡ ಈ ಹರಿವಂಶದ ಶ್ರವಣದಿಂದ ಪರಿಹಾರ ಆಗ್ತಾ ಇದೆ. ಅಷ್ಟಾದಶ ಪುರಾಣ ಶ್ರವಣಾದ್ ಯತ್ಫಲಂ ಲಭೆ ತತ್ಫಲಂ ಸಮಮಾಪ್ನೋತಿ ವೈಷ್ಣವೋ ನಾತ್ರ ಸಂಶಯ. ವೇದವ್ಯಾಸದೇವರಿಂದ ಪರಿಚಿತವಾದ 18 ಪುರಾಣಗಳನ್ನು ಶ್ರವಣ ಮಾಡಿದರೆ ಏನು ಫಲವೋ, ಅದು ಈ ಹರಿವಂಶ ಒಂದರ ಶ್ರವಣದಿಂದ 18 ಪುರಾಣದ ಶ್ರವಣದ ಫಲವನ್ನು ಕೂಡ ಪಡಿತಾ ಇದ್ದಾನೆ ಅಂತ ಹೇಳಿ ನಾನಾ ವಿಧ ಪಾಪಗಳನ್ನು ಹೇಳ್ತಾರೆ. ಅಂದರೆ ಪುರುಷರು ಮಾಡತಕ್ಕಂತಹ ಪಾಪಗಳು, ಸ್ತ್ರೀಯರು ಮಾಡತಕ್ಕಂತಹ ಪಾಪಗಳು, ಆ ಸ್ತ್ರೀಯರ ದೋಷಗಳು, ಪಾಪಗಳು, ಆ ಎಲ್ಲವನ್ನೂ ಪ್ರತ್ಯೇಕ ಪ್ರತ್ಯೇಕ ಹೇಳಿ ಎಲ್ಲ ವಿಧ ದೋಷಗಳು, ಎಲ್ಲ ರೀತಿಯ ಪಾಪಗಳು ಕೂಡ ಈ ಹರಿವಂಶದ ಶ್ರವಣದಿಂದ ಪರಿಹಾರ ಆಗುತ್ತದೆ ಅಂಥೇಳಿ ಇದನ್ನು
ಮಹತ್ವವನ್ನು ಹೇಳ್ತಾ ಇದ್ದಾರೆ. ಇದು ಕೂಡ ಈ ಹರಿವಂಶದ ಶ್ರವಣವನ್ನು ಕೂಡ ಅನೇಕಾವೃತ್ತಿಯನ್ನು ಮಾಡಬಹುದು. ಯಾವ ಸ್ತ್ರೀಯರು ರಜವದರ್ಶನವೇ ಯಾವ ಸ್ತ್ರೀಯರಿಗೆ ಆಗಿರೋದಿಲ್ಲ ಅವರು ಹತ್ತಾವೃತ್ತಿ ಹರಿವಂಶದ ಶ್ರವಣವನ್ನು ಮಾಡಬಹುದು. ಮಕ್ಕಳಾಗಿ ಆಗಿ ಯಾವ ಸ್ತ್ರೀಯರಿಗೆ ಮಕ್ಕಳಾಗಿ ಮತ್ತು ಮತ್ತು ಸಾಯ್ತಾ ಇತ್ತು ಅಂತಂದರೆ ಅಂತಹ ಹೆಣ್ಮಕ್ಕಳು 7 ಆವೃತ್ತಿ ಇದರ ಶ್ರವಣವನ್ನು ಮಾಡಿ ಆ ಜೀವಂತರಾದ ದೀರ್ಘಾಯುಷ್ಯರಾಗತಕ್ಕಂತಹ ಮಕ್ಕಳನ್ನು ಪಡಿತಾ ಇದ್ದಾರೆ. ಯಾರಿಗೆ ಅನೇಕ ಸಾರಿ ಗರ್ಭಸ್ರಾವ ಆಗ್ತದೋ ಅಂತಹ ಸ್ತ್ರೀಯರು 5 ಆವೃತ್ತಿ ಹರಿವಂಶದ ಶ್ರವಣವನ್ನು ಮಾಡಿ ಪಾಪವನ್ನು ಕಳ್ಕೊಳ್ಳುತ್ತಾರೆ. ಮಕ್ಕಳಿಲ್ಲದೆ ಇದ್ದವರು 3 ಸಾರಿ ಇದರ ಶ್ರವಣವನ್ನು ಮಾಡಬೇಕು. ಬರೀ ಹೆಣ್ಣು ಮಕ್ಕಳು ಮಾತ್ರ ಆಗಿರತಕ್ಕಂತಹ ಸ್ತ್ರೀಯರು ಕೂಡ ಏಕಾವೃತ್ತಿ ಒಂದಾವೃತ್ತಿ ಹರಿವಂಶದ ಶ್ರವಣವನ್ನು ಮಾಡಿ ಗಂಡು ಮಗುವನ್ನು ಅವರು ಪಡಿತಾ ಇದ್ದಾರೆ. ಒಟ್ಟು ಇದು ಸುಮ್ಮನೆ ಫಲಕ್ಕೋಸ್ಕರ ಅಂತ ಮಾಡೋದು ಮಾತ್ರ ಅಲ್ಲ, ಜೀವಿತಾವಧಿಕಂ ಶ್ರಾವ್ಯಂ ಸರ್ವದೋಷೋಪ ಶಾಂತಯೇ. ಕೇವಲ ಮಕ್ಕಳಾಗೋದು ಅಂತ ಅಥವಾ ಮದುವೆ ಆಗೋದು ಅಥವಾ ರೋಗ ಪರಿಹಾರ ಅಷ್ಟೇ ಅಲ್ಲ, ನಮ್ಮ ಯಾವ ಜೀವ ಈ ಹರಿವಂಶದ ಶ್ರವಣವನ್ನು ನಾವು ನಿಷ್ಕಾಮವಾಗಿ ಭಗವದ್ಗೀತೆಯ ಉದ್ದೇಶದಿಂದ ನಾವು ಮಾಡಬೇಕು ಅಂತೆಲ್ಲ ಹೇಳಿ ಈ ಹರಿವಂಶದ ಪಾರಾಯಣ ಅದರ ವಿಧಿಯನ್ನು ಕೂಡ ವಿಶೇಷವಾಗಿ ಹೇಳಿದ್ದಾರೆ. ಈ ಹರಿವಂಶದ ಪಾರಾಯಣ ಮತ್ತು ಪಠನ, ಅದೇ ಪಠನ ಪಾರಾಯಣ ಎರಡು ಒಂದೇ ತಾನೆ, ಮತ್ತು ಅದರ ಶ್ರವಣ, ಇದಕ್ಕೆ 9 ದಿವಸದಲ್ಲಿ ಇದನ್ನು ಮಾಡಿದರೆ ಬಹಳ ಉತ್ತಮ, 21 ದಿವಸಗಳಲ್ಲಿ ಮಾಡಿದರೆ ಇದು ಮಧ್ಯಮ, 31 ದಿವಸಗಳು ಮಾಡಿದರೆ ಇದು ಬಂದು ಕಡಿಮೆ ಅಧಮ ಅಂತ ಹೇಳ್ತಾರೆ. ಯಾಕೆಂದರೆ ದಿನಗಳು ಕಡಿಮೆ ಇತ್ತು ಅಂತಂದರೆ ಬೇಗ ಮುಗಿತದೆ ಅಂತ ಹಾಗೆ ಅರ್ಥ ಇಲ್ಲ. ಕಡಿಮೆ ದಿನಗಳಲ್ಲಿ ದೊಡ್ಡ ಪುರಾಣವನ್ನು ಹೇಳಬೇಕು ಅಂತಂದರೆ ಅದಿನ್ನೂ ಕಷ್ಟ. ಅದಕ್ಕೆ ದಿವಸ ಕಡಿಮೆ ಆಗ್ತಾ ಆಗ್ತಾ ಅದರ ಗ್ರೇಡ್ ಜಾಸ್ತಿ ಆಗ್ತದೆ. 9 ದಿವಸಗಳು ಹೇಳಿದರೆ ಅದು ಉತ್ತಮ, 21 ದಿವಸಗಳು ಹೇಳಿದರೆ ಮಧ್ಯಮ, 31 ದಿವಸಗಳು ಹೇಳಿದರೆ ಅದು ಇವಾಗ ಅಧಮವಾದದ್ದು. ಯಾಕೆಂದರೆ 31 ದಿನ ಇತ್ತು ಅಂತಂದರೆ ನಿಧಾನಕ್ಕೆ ಹೇಳ್ಬೋದು, ಗಡಿಬಿಡಿ ಇಲ್ಲದೆ ಒಂದಿನಕ್ಕೆ 1 ತಾಸು 1.5 ತಾಸಲ್ಲಿ ಮುಗಿಸ್ಬೋದು. ಆದರೆ 9 ಹೇಳಬೇಕಾಗಿದ್ದರೆ ಹಗಲು ರಾತ್ರಿ ಹೇಳಿ ಅದನ್ನು ಮುಗಿಸ್ಬೇಕಾಗ್ತದೆ. ಅದರಿಂದ ನವಾಹ ಶ್ರವಣ ಇದು ಉತ್ತಮ ಅಂಥೇಳಿ ಅದರ ಪಾರಾಯಣಕ್ಕೂ ಮತ್ತು ಶ್ರವಣಕ್ಕೂ ಕೂಡ ಅದರ ವಿಧಿಯನ್ನು ಹೇಳ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇದರ ಶ್ರವಣ ಕಾಲದಲ್ಲಿ ಗೋವ್ರತವನ್ನು, ಗೋವ್ರತ ಅಂತ ಪ್ರಸಿದ್ಧ ಒಂದು ವ್ರತ ಇದೆ, ಆ ವ್ರತವನ್ನು ಕೂಡ ಸ್ತ್ರೀಯರು ಆಚರಣೆಯನ್ನು ಮಾಡಬಹುದು ಅಂಥೇಳಿ. ಮತ್ತು ಈ ಹರಿವಂಶದ ಶ್ರವಣ ನವಾಹ ಶ್ರವಣ 9 ಈ ಹರಿವಂಶದ ಶ್ರವಣವನ್ನು ಮಾಡುವ ಕಾಲಕ್ಕೆ ಅದರ ವಿಧಿಯನ್ನು ಕೂಡ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅಂದರೆ ಈ ವಿಧಿಯನ್ನು ನಾವು ಅನುಷ್ಠಾನ ಮಾಡ್ತೇವೋ ಇಲ್ಲವೋ, ಇಂಥ ವಿಧಿಗಳನ್ನು ಕಳ್ಕೊಂಡಾದರೂ ಸಾಕು, ಅಲ್ಲೇನು ವಿಧಿಗಳೆಲ್ಲ ಅವ್ರು ಹೇಳ್ತಾರೋ ಅಷ್ಟೊಂದರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹರಿವಂಶ ಕೇಳೋರಿಗೂ ವಿಧಿಗಳಿದೆ, ಹರಿವಂಶ ಹೇಳೋರಿಗೂ ವಿಧಿಗಳಿದೆ. ಹೇಳೋರು ಕೇಳೋರು ಇಬ್ಬರಿಗೂ ಕೂಡ ಅನೇಕ ನಿಯಮಗಳನ್ನು, ವ್ರತ ನಿಯಮಗಳನ್ನು, ಬಹಳ ಕಟ್ಟಾದ ನಿಯಮಗಳನ್ನು ಪುರಾಣದಲ್ಲಿ ಹೇಳ್ತಾರೆ. ಅಷ್ಟು ನಮ್ಮಿಂದ ಪರಿಪಾಲನೆ ಮಾಡಲಿಕ್ಕೆ ಬಹಳ ಕಷ್ಟ ಅದು. ಅದನ್ನು ನಾವು ಪರಿಪಾಲನೆ ಮಾಡ್ತೇವೋ ಬಿಡ್ತೀವೋ, ಒಟ್ಟು ಆ ವಿಧಿಯನ್ನು ನಾವು ತಿಳ್ಕೊಂಡರಾದರೂ ಕೂಡ ಸರಿ ನಾವು ಇಷ್ಟು ನಾವು ಮಾಡಿಲ್ಲ ಅಂತ ಸಾಮಾನ್ಯವಾಗಿ ನಮಗೊಂದು ಅಹಂಕಾರ ಏನಿರ್ತದೆ, ನಾವು ಮಾಡೋದೇ ಸರಿ ಅಂತ ನಮಗೊಂದು ಕಲ್ಪನೆ ಇರ್ತದೆ. ನಾವು ಮಾಡೋದು ಏನೇ ಇದ್ದರೂ ಕೂಡ ಕಡಿಮೆಯಾದದ್ದು, ಇನ್ನೂ ಇದರಲ್ಲಿ ಮಾಡಬೇಕಾದದ್ದು ಜಾಸ್ತಿ ಇದೆ ಎಂಬುದನ್ನು ನಾವು ಅನುಸಂಧಾನ ಮಾಡಿದರಾದರೂ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ಈ ಹರಿವಂಶ ಶ್ರವಣಕ್ಕೆ ಮುಹೂರ್ತವನ್ನು ನೋಡಬೇಕು ಅಂತ ಹೇಳ್ತಾರೆ. ಶುಭ ಮುಹೂರ್ತದಲ್ಲಿ ಅದರ ರಾಶಿ ನಕ್ಷತ್ರ ಇತ್ಯಾದಿಗಳನ್ನು ನೋಡಿ, ಅವರ ತಾರಾಬಲ ಚಂದ್ರಬಲವನ್ನು ನೋಡಿ ಆ ಹರಿವಂಶದ ಶ್ರವಣದ ಮುಹೂರ್ತವನ್ನು ಕಲ್ಪನೆ ಮಾಡಬೇಕಾಗಿದೆ. ಮತ್ತು ಶ್ರಾವಣ ಮಾಸ, ಆಶ್ವಿಜ ಮಾಸ, ಮಾರ್ಗಶೀರ್ಷ ಮಾಸ ಇಂತಹ ಮಾಸಗಳೆಲ್ಲವೂ ಕೂಡ ಇನ್ನೂ ಅನೇಕ ಮಾಸಗಳು ಈ ಹರಿವಂಶ ಶ್ರವಣಕ್ಕೆ ಬಹಳ ಉತ್ತಮವಾದ ಕಾಲಗಳಾಗಿ ಆಗಿದೆ. ಮತ್ತು ಈ ಹರಿವಂಶ ಶ್ರವಣಕ್ಕೆ ಸಹಾಯಕರಾಗಿ ಅದಕ್ಕೆ ಸಹಾಯ ಮಾಡತಕ್ಕಂತಹ ಜನರನ್ನು ಕೂಡ ಕಲ್ಪನೆ ಮಾಡಬೇಕಾಗಿದೆ. ಮತ್ತು ಇದಕ್ಕೆ ಪತ್ರ ಹಾಕಿ ಹರಿವಂಶ ಶ್ರವಣಕ್ಕೆ ಎಲ್ಲರನ್ನೂ ಕರೆಯಬಹುದಂತೆ. ಅದಕ್ಕಂತಾರೆ, ದೇಶೇ ದೇಶೇ ತಥಾಸೇಯಂ ವಾರ್ತಾ ಪ್ರೋಚ್ಯ ಪ್ರಯತ್ನತಃ ಭವಿಷ್ಯತಿ ಕಥಾಚಾತ್ರ ಆಗಂತವ್ಯಂ ಕುಟುಂಬಿಭಿ. ಪತ್ರ ಬರೆದು ಕಳಿಸ್ಬೇಕಂತೆ. ಆ ಕಾಲದ ಪದ್ಧತಿ ಅದು. ಇವಾಗೆಲ್ಲ ಇದು ಏನೋ ವಾಟ್ಸಪ್, ಇದು ಯೂಟ್ಯೂಬ್ ಎಲ್ಲ ಬೇಕಾದಷ್ಟಿದೆ. ಆದರೆ ಸಾಮಾನ್ಯವಾಗಿ ಈ ಹರಿವಂಶವನ್ನು ಶ್ರವಣ ಮಾಡಲಿಕ್ಕೆ ಬೇರೆ ನಮ್ಮ ಬಂಧುಗಳು, ಇಷ್ಟ ಮಿತ್ರ ಬಂಧುಗಳು ಯಾರಿರ್ತಾರೋ ಅವರಿಗೆ ಪತ್ರವನ್ನು ಬರೆದು ನೀವು ಕೂಡ ಸಕುಟುಂಬರಾಗಿ ಹರಿವಂಶ ಶ್ರವಣಕ್ಕೆ ಬರ್ರಿ, ಈ ಥರ ಒಂದು ವೈಷ್ಣವ ಕಥಾ ಶ್ರವಣ ಆಗ್ತದೆ, ನೀವೆಲ್ಲರೂ ಬರ್ರಿ ಅಂಥೇಳಿ ಎಲ್ಲರನ್ನೂ ಕೂಡ ಆಹ್ವಾನವನ್ನು ಮಾಡಬೇಕಾಗಿದೆ. ಯಾರ್ಯಾರು ಶ್ರವಣಕ್ಕೆ ಬರ್ತಾರೋ ಅವರಿಗೂ ಕೂಡ ವಾಸಸ್ಥಾನವನ್ನು ಕಲ್ಪನೆ ಮಾಡಬೇಕಾಗಿದೆ. ಮತ್ತು ಆ ಹರಿವಂಶ ಶ್ರವಣಕ್ಕೆ ವಿಶಾಲವಾಗತಕ್ಕಂತಹ ಒಂದು ಸ್ಥಳವನ್ನು ನಿರ್ಮಾಣ ಮಾಡಿ ಆ ಸ್ಥಳದ ಶೋಧನವನ್ನು, ಮಾರ್ಜನವನ್ನು, ಭೂಮಿಯ ಲೇಪನವನ್ನು ಕೂಡ ಮಾಡಿ ರಂಗವಲ್ಯಾದಿಗಳಿಂದ ಅಲಂಕಾರವನ್ನು ಮಾಡಿ ಅದಕ್ಕೆ ಬಾಳೆ ಕಂಬಗಳನ್ನು ಕಟ್ಟಿ ಮಂಟಪವನ್ನು ಮಾಡಬೇಕಾಗಿದೆ. ಅಲ್ಲಿ ಮುಂದೆ 14 ಲೋಕಗಳಂತೆ
ಸ್ಥಾನಗಳನ್ನು ವ್ಯವಸ್ಥೆ ಮಾಡಿ ಅಲ್ಲಿ ಶ್ಲೋಕಗಳನ್ನು ಕೂಡಿಸಬೇಕಾಗಿದೆ ಅಂಥೇಳಿ, ಮತ್ತು ಅದನ್ನು ಹೇಳ್ತಕ್ಕಂತಹ ವಕ್ತ ಹರಿವಂಶವನ್ನು ಪ್ರವಚನ ಹೇಳ್ತಕ್ಕಂಥವ್ರು ಹೇಗಿರಬೇಕು? ವಿರಕ್ತ ವೈಷ್ಣವ ವಿಪ್ರಹ ವೇದಶಾಸ್ತ್ರ ವಿಶಾರದ ದೃಷ್ಟಾಂತ ಕುಶಲ ಧೀರ ವಕ್ತ ಕಾರ್ಯೋ ದಯಾನ್ವಿತ. ಈ ಒಂದು ವಿಶೇಷಣವು ನಮಗಂತೂ ಇಲ್ಲ. ಏನೇನು ವಿಶೇಷಣವನ್ನು ಅವರು ಹೇಳ್ತಾರೋ ಆ ವಿಶೇಷಣ ಯಾವುದೂ ನಮ್ಮಲ್ಲಿ ಇಲ್ಲ. ಆದರೆ ನಿಜವಾದ ಹರಿವಂಶದ ಯಾರು ಪ್ರವಚನವನ್ನು ಯಾರು ಮಾಡ್ತಾರೋ, ವಿರಕ್ತರಾಗಿ ಸದ್ವೈಷ್ಣವರಾಗಿ ವೇದಗಳಲ್ಲಿಯೋ ಶಾಸ್ತ್ರಗಳಲ್ಲಿಯೋ ಒಳ್ಳೆ ವಿದ್ವಾಂಸರಾಗಿ ದೃಷ್ಟಾಂತ ಕುಶಲ, ಅಂದರೆ ದೃಷ್ಟಾಂತ ಅಂತಂದರೆ ಅನುಮಾನ ಯುಕ್ತಿಶಾಸ್ತ್ರದಲ್ಲಿ ಕೂಡ ಕುಶಲರಾಗಿ ಧೀರರಾಗತಕ್ಕಂತಹ ದಯಾಪರರಾಗತಕ್ಕಂತಹ ಒಂದು ವಕ್ತಾವನ್ನು ಪ್ರವಚನ ಕರ್ತೃಗಳನ್ನು ಕಲ್ಪನೆ ಮಾಡಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಇದನ್ನು ಬಹಳ ಒಂದು ಸ್ವಾರಸ್ಯವಾದ ವಿಷಯವನ್ನು ಹೇಳ್ತಾರೆ. ಯಾರು ಹರಿವಂಶ ಪ್ರವಚನವನ್ನು ಮಾಡುತ್ತಾರೋ ಅವರ ಪಕ್ಕದಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ಇನ್ನೊಂದು ವಿದ್ವಾಂಸನ ಇರಬೇಕಂತೆ. ಅದನ್ನು ಹೇಳ್ತಾರೆ, ಭಕ್ತು ಪಾರ್ಶ್ವೆ ಸಹಾಯಾರ್ಥಂ ಅನ್ಯ ಸ್ಥಾಪ್ಯ ತಥಾ ವಿಧ ಪಂಡಿತ ಸಂಶಯಚ್ಛೇದ ಛೇದ ಲೋಕಬೋಧನ ತತ್ಪರ. ಯಾರು ಆ ಯಾವ ವಿದ್ವಾಂಸರ ಹರಿವಂಶವನ್ನು ಹೇಳ್ತಾರೋ ಅವರಿಗೆ ಏನಾದರೂ ಮಧ್ಯದಲ್ಲಿ ಸಂಶಯ ಬಂದರೆ ಅವರ ಸಂಶಯವನ್ನು ಪರಿಹಾರ ಮಾಡಲಿಕ್ಕೆ, ಜನರ ಸಂಶಯವನ್ನು ಪರಿಹಾರ ಮಾಡಲಿಕ್ಕೆ ಅವರಿಗೆ ಸಹಾಯಕರಾಗಿ ಇನ್ನೊಬ್ಬ ವಿದ್ವಾಂಸರು ಕೂಡ ಪಕ್ಕದಲ್ಲಿ ಇರಬೇಕು. ಅಂದರೆ ಅದರ ತಾತ್ಪರ್ಯ ಚೆನ್ನಾಗಿ ಅದರ ಶ್ರವಣ ಆಗಬೇಕು ಅಂತನ್ನೋದರಲ್ಲಿ ಅಷ್ಟೊಂದು ನಿಯಮಗಳನ್ನು ಹೇಳ್ತಾರೆ. ಅದಕ್ಕೆ ಬೆಳಿಗ್ಗೆದ್ದು ಶೌಚ ಸ್ನಾನಾದಿಗಳನ್ನು ಶುರು ಮಾಡಿ ಎಲ್ಲ ನಿತ್ಯ ಕರ್ಮಗಳನ್ನು ಕೂಡ ಅನುಷ್ಠಾನ ಮಾಡಿ ಬಹಳ ನಿಯಮಗಳನ್ನು ಹೇಳ್ತಾರೆ. ಹೇಳೋರಿಗೂ ನಿಯಮಗಳಿದೆ, ಶ್ರವಣ ಮಾಡತಕ್ಕಂಥವರಿಗೂ ಕೂಡ ನಿಯಮಗಳು ಉಂಟು. ಇಂತಹ ನಿಯಮ ಪರಾಯಣರಾಗಿ ಈ ಹರಿವಂಶ ಶ್ರವಣವನ್ನು ಮಾಡಬೇಕಾಗಿದೆ. ಅದಕ್ಕೆ ಒಂದು ಸಂಕಲ್ಪವನ್ನು ಹೇಳ್ತಾರೆ. ಹರಿವಂಶವನ್ನು ಶ್ರವಣ ಯಾರು ಶ್ರವಣ ಮಾಡ್ತಾರೋ, ಯಾವ ದಂಪತಿಗಳು ಶ್ರವಣ ಮಾಡ್ತಾರೋ ಅವರೊಂದು ಸಂಕಲ್ಪವನ್ನು ಈ ರೀತಿಯಿಂದ ಮಾಡಬೇಕು ಅಂತ ಅಲ್ಲೇ ಹರಿವಂಶದಲ್ಲೇ ಅದು ಕೂಡ ಬರ್ತಂದರೆ ಪದ್ಮಪುರಾಣದಲ್ಲೇ ಅದು ಕೂಡ ಬರ್ತಾ ಇದೆ. ಮೊದಲು ಅದ್ಯಪೂರ್ವೋಕ್ತ ಇತ್ಯಾದಿ ದೇಶಕಾಲಗಳನ್ನು ಸ್ಮರಣ ಮಾಡಿ ಅಮುಕ ಗೋತ್ರಸ್ಯ ಅಮುಕ ಪ್ರವರಸ್ಯ ಅಮುಕ ಶರ್ಮಣ ಸಪತ್ನೀಕಸ್ಯ ಮಮ ಜನ್ಮನಿ, ಇದು ನಾನು ಹಾಗೆ ಆ ಸಂಕಲ್ಪವನ್ನು ಓದ್ತೇನೆ, ಅದು ಅರ್ಥ ಆಗೋರಿಗೆ ವಿತ್ಪನ್ನರಿಗೆ ಅರ್ಥ ಹಾಗೆ ಆಗ್ತದೆ. ಸಪತ್ನೀಕಸ್ಯ ಮಮ ಜನ್ಮನಿ ಜನ್ಮನಿ ಸಂಚಿತ ಮಹಾಪಾತಕ ಪಟಲ ನಾಶಪೂರ್ವಕಂ ತೇನ ಪಾಪ ಸಂಚಯೇನ ಕೃತ ಸಂತಾನ ಬಾಧಕತಾ ವಿನಾಶಪೂರ್ವಕಂ ಇಹ ಜನ್ಮನಿ ಸಂತಾನೋತ್ಪತ್ತಿ ಹೇತವೇ ತಸ್ಯ ಸಂತಾನಸ್ಯ ಶರದಾಂಶಕಂ ಆಯುಷೋ ವೃದ್ಧ್ಯರ್ಥಂ ಆತ್ಮನಶ್ಚ ಸಕಲ ಸುಖಾವಾತಿ ಹೇತವೇ ಇಹ ಶರೀರ ಶುದ್ಧ್ಯರ್ಥಂ ಪರತ್ರ ಚ ಇಂದ್ರಾದಿ ಲೋಕ ಅತಿಕ್ರಮಣ ಪೂರ್ವಕ ಶ್ರೀಮದ್ ವಿಷ್ಣು ಭಕ್ತ್ಯುದ್ರೇಕ ಜನಿತ ಕಲ್ಪಾವಧಿ ತಲ್ಲೋಕ ಗಮನ ತತ್ರ ವಾಸಪೂರ್ವಕ ತತ್ ಸ್ವರೂಪಾವಾತಿ ಹೇತವೇ. ಪರಮಾತ್ಮನ ಸ್ವರೂಪದ ಪ್ರಾಪ್ತಿ, ಐಕ್ಯ ಪ್ರಾಪ್ತಿ ಅಂತ ಅರ್ಥ ಇಲ್ಲ, ಆ ಪರಮಾತ್ಮನ ಆವಾತಿ ಹೇತವೇ ಆವಾಂ ದಂಪತಿ, ಇಷ್ಟೆಲ್ಲ ನಮಗೆ ಪಾಪಗಳೆಲ್ಲವೂ ಪರಿಹಾರ ಆಗಿ ಸತ್ಸಂತಾನ ಆಗೋದಕ್ಕೂ ಆ ಸಂತಾನ ದೀರ್ಘಾಯುಷ್ಯವಾಗಿ ಇರೋದಕ್ಕೂ ನಮಗೂ ಪರಮಾತ್ಮನ ಭಕ್ತಿ ವೈರಾಗ್ಯ ಜ್ಞಾನ ಇದರ ದ್ವಾರ ಭಗವಂತನ ಲೋಕದ ಪ್ರಾಪ್ತಿಗೋಸ್ಕರ ಆವಾಂ ದಂಪತಿ ನಾವಿಬ್ಬರೂ ದಂಪತಿಗಳು ಕೂಡ ಶ್ರೀಮದ್ ಹರಿವಂಶ ಪುರಾಣ ಶ್ರವಣಂ ಕರಿಷ್ಯಾವಹೇ ಅಂತ ಹೇಳಿ ಹೀಗೆ ಅವರು ಸಂಕಲ್ಪವನ್ನು ಮಾಡಬೇಕಾಗಿದೆ. ಸಂಕಲ್ಪವನ್ನು ಮಾಡಿ ಯಾರು ಅದನ್ನು ಹರಿವಂಶ ಪ್ರವಚನ ಯಾರು ಮಾಡುತ್ತಾರೋ ಅವರ ಹತ್ತಿರ ಹೋಗಿ ತಾಂಬೂರಾದಿಗಳನ್ನು ಕೊಟ್ಟು, ವಸ್ತ್ರ ತಾಂಬೂರಾದಿಗಳನ್ನು ಕೊಟ್ಟು ಅವರನ್ನು ಕೃತಿ ಈ ಸಂಕಲ್ಪವನ್ನು ಹೇಳಬೇಕು. ಅದೇ ಹಿಂದೆ ಹೇಳಿದಂತೆ ಎಲ್ಲ ದೇಶಕಾಲಗಳ ಸಂಕೀರ್ತನವನ್ನು ಮಾಡಿ ಅಮುಕ ಗೋತ್ರಂ ಅಮುಕ ಶರ್ಮಾಣಂ ಬ್ರಾಹ್ಮಣಂ ಏಭಿ ಚಂದನ ತಾಂಬೂಲ ಸುವರ್ಣ ವಸ್ತ್ರಾದಿಭಿ ಹರಿವಂಶ ಶ್ರವಣೇ ವಾಚಕತ್ವೇನ ಆವಾಂ ದಂಪತಿ ತ್ವಾಂ ವೃಣೀವಹೇ. ನಾವು ಇಬ್ಬರು ದಂಪತಿಗಳು ಕೂಡ ಹರಿವಂಶಕ್ಕೆ ವಾಚಕರಾಗಿ ಪ್ರವಕ್ತೃಗಳಾಗಿ ನಿಮ್ಮನ್ನು ನಾವು ವರಿಸುತ್ತೇವೆ ಅಂತ ಅವ್ರು ಹೇಳಬೇಕು, ದಂಪತಿಗಳು ಹೇಳಬೇಕು. ವೃತೋಸ್ಮಿ ಅಂತ ಹೇಳಿ ಅವರು ಭಕ್ತರುಗಳು ಅದರ ಸ್ವೀಕಾರವನ್ನು ಮಾಡಿ ಆ ವ್ರತದಿಂದಲೇ ಆ ಸಂಕಲ್ಪದಿಂದಲೇ ಅವರು ದೀಕ್ಷಿತರಾಗಿ ಆಗ್ತಾ ಇದ್ದಾರೆ ಅಂಥೇಳಿ ಅದಕ್ಕೆ ವಿಶೇಷ ರೀತಿಯಿಂದ ಅದಕ್ಕೆ ವೇದವ್ಯಾಸದೇವರ ಪೂಜಾಪೂರ್ವಕವಾಗಿ ವೇದವ್ಯಾಸದೇವರ ನಮಸ್ಕಾರಪೂರ್ವಕವಾಗಿ ನಮಸ್ತೆ ಭಗವನ್ ವ್ಯಾಸ ಸರ್ವಶಾಸ್ತ್ರಾರ್ಥ ಕೋವಿದ ಬ್ರಹ್ಮವಿಷ್ಣು ಮಹೇಶಾನ ಮೂರ್ತಿಯ ಸತ್ಯವತೀಸುತ ಅಂಥೇಳಿ ವೇದವ್ಯಾಸದೇವರನ್ನು ಪ್ರಾರ್ಥನಾ ಮಾಡಿ ಶುಭ ದೇಶದಲ್ಲಿ ಒಳ್ಳೆ ಗರ್ಭಾಸನದಲ್ಲಿ ಕೂತು ಇದರ ಪ್ರತಿದಿನವೂ ಕೂಡ ಇನ್ನೂ ಹೆಚ್ಚಿನ ಉತ್ಸಾಹಪೂರ್ವಕವಾಗಿ ಇದರ ಹರಿವಂಶದ ಪ್ರವಚನವನ್ನು ಮಾಡಬೇಕಾಗಿದೆ. ಮತ್ತು ಅದರಲ್ಲಿ ಈ ಹರಿವಂಶ ಶ್ರವಣಕ್ಕೆ ಯಾರು ವಿಘ್ನವನ್ನು ಮಾಡುತ್ತಾರೋ ಅವರಿಗೂ ಮಹಾಪಾಪಗಳನ್ನು ಹೇಳ್ತಾರೆ. ಇದರ ನ್ಯಾಯಪೂರ್ವಕವಾಗತಕ್ಕಂತಹ ವಿಧಿಪೂರ್ವಕವಾಗತಕ್ಕಂತಹ ಶ್ರವಣದಿಂದ ಏನೇನು ಫಲ ಆಗ್ತದೆ ಮತ್ತು ಹರಿವಂಶದ ಪ್ರವಚನಕ್ಕೂ ಅಥವಾ ಶ್ರವಣಕ್ಕೂ ಯಾರು ವಿಘ್ನವನ್ನು ಮಾಡುತ್ತಾರೋ ಅವರಿಗೂ ಕೂಡ ನರಕಾದ್ಯನರ್ಥಗಳನ್ನು ಕೂಡ ಹೇಳಿ ಬಹಳ ವಿಶೇಷವಾಗಿ ಈ ಹರಿವಂಶದ ಮಹಾತ್ಮ್ಯವನ್ನು ಅದರ ಶ್ರವಣ ವಿಧಿಯನ್ನು ಕೂಡ ಪದ್ಮಪುರಾಣದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಮೊದಲಿಗೆ ಇದೆ ಮಹಾಭಾರತದ ಮಂಗಲಾಚರಣ ಶ್ಲೋಕನೇ, ಇದಕ್ಕೂ ಮಂಗಲಾಚರಣ ಶ್ಲೋಕ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದೀರಯೇ. ಶ್ರೀಮದಾಚಾರ್ಯರನ್ನು ವ್ಯಾಖ್ಯಾನ ಮಾಡ್ತಾರೆ ಮಹಾಭಾರತಾತ್ಪರಣೆಯ ದ್ವಿತೀಯ ಅಧ್ಯಾಯದಲ್ಲಿ ವ್ಯಾಖ್ಯಾನ ಮಾಡುವ ಕಾಲಕ್ಕೆ
ಜಯೋ ನಾಮೇತಿಹಾಸೋಯಂ ಕೃಷ್ಣದ್ವೀಪಾಯನೇರಿತಃ. ಈ ಮಹಾಭಾರತ ಇತಿಹಾಸಕ್ಕೆ ಜಯ ಅಂತ ಹೇಳಿ ಹೆಸರಿದೆ. ಯಾಕಂದ್ರೆ ಇದು ಜಯ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ ಇದೆ, ಜಯ ಅಂತಂದ್ರೆ ವಾಯುದೇವರು ಅಂತ ಅರ್ಥ ಇದೆ, ಮತ್ತು ಇದನ್ನು ಶ್ರವಣ ಮಾಡುವವರಿಗೆ ಜಯ ಸಿಗ್ತದೆ. ಅದಕ್ಕೋಸ್ಕರ ಇದನ್ನ ಈ ಮಹಾಭಾರತ ಇತಿಹಾಸವನ್ನ ಜಯ ಅಂತ ಕರೀತಾ ಇದ್ದಾರೆ. ನಾರಾಯಣನನ್ನು ನರನನ್ನು ನರೋತ್ತಮಂ ನರನಾರಾಯಣರು ಅಂತ ಬದರಿಕಾಶ್ರಮದಲ್ಲೇ ಇದ್ದಾರೆ. ನರ ಶೇಷದೇವರ ಅವತಾರ, ಅವರಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ, ಪರಮಾತ್ಮನ ವಿಶೇಷ ಆವೇಶ ಉಂಟು. ಆ ನರನಾರಾಯಣರನ್ನು ನಮಸ್ಕರಿಸಿ ನರೋತ್ತಮ ಅಂತಂದ್ರೆ ಜೀವೋತ್ತಮರಾಗ್ತಕ್ಕಂತಹ ವಾಯುದೇವರನ್ನು ನಮಸ್ಕಾರ ಮಾಡಿ, ಯಾಕಂದ್ರೆ ಈ ಮಹಾಭಾರತಕ್ಕೆ ಸಾಧಕರು ವಾಯುದೇವರು, ಉಪಸಾಧಕರು ನರ ಅಂದ್ರೆ ಶೇಷದೇವರು ಆಗ್ತಾ ಇದ್ದಾರೆ. ಅದಕ್ಕೆ ಸಾಧಕರಾದ ವಾಯುದೇವರನ್ನು, ಉಪಸಾಧಕರಾಗ್ತಕ್ಕಂತಹ ನರನನ್ನು ನಮಸ್ಕಾರ ಮಾಡಿ ದೇವಿ ಲಕ್ಷ್ಮೀ ದೇವಿಯನ್ನು, ಸರಸ್ವತಿ ದೇವಿಯನ್ನು ಮತ್ತು ಗ್ರಂಥಕರ್ತೃಗಳಾಗ್ತಕ್ಕಂತಹ ವೇದವ್ಯಾಸ ದೇವರನ್ನು ವಾಚ್ಯ ವಕ್ತೃಸ್ವರೂಪಕ ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ನಾರಾಯಣನ್ ಅಂತ ಹೇಳೋದು, ಕೊನೆಯಲ್ಲಿ ವ್ಯಾಸಂ ಅಂತ ಹೇಳೋದು. ಅವನೇ ವಾಚ್ಯ, ಅವನೇ ವಕ್ತ. ಈ ಗ್ರಂಥವನ್ನು ಬರೆದವರೂ ಪರಮಾತ್ಮನೇ, ಈ ಗ್ರಂಥಕ್ಕೆ ಪ್ರತಿಪಾದ್ಯನೂ ಪರಮಾತ್ಮನೇ. ಅದರಿಂದ ಗ್ರಂಥಕ್ಕೆ ಪ್ರತಿಪಾದಕ ಮತ್ತು ಪ್ರತಿಪಾದ್ಯನಾಗಿರ್ತಕ್ಕಂತಹ ಎರಡು ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ನಮಸ್ಕಾರ ಮಾಡಿ ಅನಂತರದಲ್ಲಿ ಜಯ ಬುದೀರಯೇ, ಅನಂತರ ಈ ಮಹಾಭಾರತವನ್ನು ಅದರ ಚಿಲ ಭಾಗವಾಗಿರ್ತಕ್ಕಂತಹ ಹರಿವಂಶವನ್ನು ಹೇಳುತ್ತೇವೆ ಅಂತ ಹೇಳಿ ಮಂಗಲಾಚರಣವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಇದಕ್ಕೆ ವಿಶೇಷವಾದ ಮಂಗಲಾಚರಣ ದ್ವೈಪಾಯನೋಷ್ಟ ಪುಟವಿಸ್ತೃತಂ ಅಪ್ರಮೇಯಂ ಪುಣ್ಯಂ ಪವಿತ್ರ ಮತ ಪಾಪ ಹರಂ ಶಿವಂಚ ಯೋ ಭಾರತಂ ಸಮಧಿ ಗಚ್ಚತಿ ವಾಚ್ಯಮಾನಂ ಕಿಂತಸ್ಸ ಪುಷ್ಕರ ಜಲೈಹಿ ಅಭಿಷೇಚನೇನ. ವೇದವ್ಯಾಸ ದೇವರ ಓಷ್ಟಪುಟದಿಂದ ಬಂದಿರತಕ್ಕಂತಹ ಅತಿ ಪವಿತ್ರವಾದ ಪುಣ್ಯದಾಯಕವಾಗಿರ್ತಕ್ಕಂತಹ ಸಕಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ಈ ಮಹಾಭಾರತವನ್ನು ಯಾರು ಕೇಳತಾನೋ, ಯಾರು ತುಳಿತಾನೋ, ಅವನಿಗೆ ಬೇರೆ ಏನು ಪುಣ್ಯ ಕಾರ್ಯ ಬೇಕಾಗಿದೆ? ಸಕಲ ಪುಣ್ಯಗಳ ಅವಾಪ್ತಿಯು ಕೂಡ ಮಹಾಭಾರತ ಶ್ರವಣದಿಂದ ಆಗ್ತಾ ಇದೆ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯನಂದನೋ ವ್ಯಾಸ ಯಸ್ಯಾಸ್ಯ ಕಮಲ ಗಲಿತಂ ವಾಂಗ್ಮಯಂ ಅಮೃತಂ ಜಗತ್ ಪಿಬತಿ. ಪರಾಶರ ಋಷಿಗಳ ಪುತ್ರರಾದ ಸತ್ಯವತೀ ದೇವಿಯ ಮಗನಾಗಿರ್ತಕ್ಕಂತಹ ವೇದವ್ಯಾಸ ದೇವರು ಜಯತಿ ಉತ್ಕೃಷ್ಟರಾಗಿದ್ದಾರೆ. ಯಾವ ವೇದವ್ಯಾಸ ದೇವರ ಮುಖಕಮಲದಿಂದ ಬಂದಿರತಕ್ಕಂತಹ ಈ ವಾಂಗ್ಮಯ ಅಮೃತವನ್ನ ಎಲ್ಲ ಜಗತ್ತು ಪಾನ ಮಾಡ್ತಾ ಇದೆ. ಅದಕ್ಕೊಂದನ್ನು ಹೇಳ್ತಾರಲ್ಲ, ವ್ಯಾಸೋಚ್ಚಿಷ್ಟಂ ಇದಂ ಸರ್ವ ಅಂತ ಹೇಳೋದು. ಎಲ್ಲವೂ ಕೂಡ ವೇದವ್ಯಾಸ ದೇವರ ಉಚ್ಚಿಷ್ಟವೇ. ಅದು ಅದು ಮಹಾಭಾರತ ರಾಮಾಯಣ ಭಾಗ ಮಾತ್ರ ಇಲ್ಲ, ಪುರಾಣಗಳು ಮಾತ್ರ ಅಲ್ಲ, ಏನೇನು ಅನಂತರ ಕಥಾ ಗ್ರಂಥಗಳು ಏನೇನು ಬರುತ್ತದೋ ಎಲ್ಲವೂ ಮಹಾಭಾರತದ ಉಚ್ಚಿಷ್ಟವೇ. ಯಾರೇನು ಕಥಾ ಬಂದಿರಲಿ, ಉದಾಹರಣೆಗೆ ಕಾವ್ಯಗಳನ್ನು ತಗೊಳ್ರಿ ಅಥವಾ ನಾಟಕಗಳನ್ನು ತಗೊಳ್ರಿ, ಎಲ್ಲ ಕಾವ್ಯ ನಾಟಕ ಕಾವ್ಯಾಲಂಕೃತಿ ನೀತಿ ನಾಟಕ ಗಣ ಎಲ್ಲವೂ ಕೂಡ ಮಹಾಭಾರತದ ಉಚ್ಚಿಷ್ಟ ತಾನೇ ಎಲ್ಲವೂ ಕೂಡ. ಅಥವಾ ಇವಾಗ ಏನೊಂದು ನಾಟಕ ಸಿನಿಮಾ ಅಂತೆಲ್ಲ ಇವಾಗೆಲ್ಲ ಏನು ತೆಗಿತಾರೆ ಅದು ಕೂಡ ವ್ಯಾಸೋಚ್ಚಿಷ್ಟವೇ. ಇವ್ರು ಏನು ಬೇಕಾದ್ರೆ ಹೊಸ ಹೊಸದಾಗಿ ಕಥಾಗಳನ್ನು ಇವರು ಕಲ್ಪನೆ ಮಾಡಲಿ, ಎಲ್ಲವೂ ಎಲ್ಲೋ ಒಂದು ಮೂಲೆಯಲ್ಲಿ ಮಹಾಭಾರತದಲ್ಲಿ ಇಲ್ಲೊಂದು ಕಡೆ ಇರ್ತದೆ. ಮಹಾಭಾರತದಲ್ಲಿ ಪುರಾಣದಲ್ಲಿ ಹೇಳದೇ ಇರತಕ್ಕಂತಹ ಕಥಾವನ್ನು ಅಥವಾ ಸ್ಕ್ರೀನ್ ಪ್ಲೇವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ವಾಂಗ್ಮಯ ಅಮೃತ ವೇದವ್ಯಾಸದೇವರ ಮುಖದಿಂದ ಬಂದಿರತಕ್ಕಂತಹ ವಾಂಗ್ಮಯ ಅಮೃತವನ್ನು ಈ ಜಗತ್ತೇ ಪಾನ ಮಾಡ್ತಾ ಇದೆ ಅಂತ ಹೇಳಿ ಮಂಗಲಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅನಂತರ ಆದ್ಯಂ ಪುರುಷ ಈಶಾನಂ ಪುರುಹೂತಂ ಪುರುಷ್ಟುತಂ ಘೃತಮೇಕಾಕ್ಷರಂ ಬ್ರಹ್ಮ ವ್ಯಕ್ತಾವ್ಯಕ್ತಂ ಸನಾತನಂ ಮಂಗಲ್ಯಂ ಮಂಗಲಂ ವಿಷ್ಣುಂ ವರೇಣ್ಯ ಮರಗಂ ಶುಚಿಂ ನಮಸ್ಕೃತ್ಯ ಋಷೀಕೇಶಂ ಚರಾಚರ ಗುರುಂ ಹರಿಂ. ಈ ರೀತಿಯಿಂದ ಪರಮಾತ್ಮನ ನಮಸ್ಕಾರವನ್ನು ಮಾಡಿ ಈ ಹರಿವಂಶರ ರಚನೆಯನ್ನು ಮಾಡುತ್ತೇವೆ ಅಂದರೆ ಇದು ವೇದವ್ಯಾಸದೇವರು ಕೂಡ ಮಂಗಲಾಚರಣವನ್ನು ಮಾಡ್ತಾರೆ. ವೇದವ್ಯಾಸ ದೇವರಿಗೆ ಇದ್ದರೆ ಸ್ವಯಂ ಅಂತರಾಯ ವಿದುರಃ ಅಂತ ಹೇಳಿದಂತೆ ವೇದವ್ಯಾಸ ದೇವರಿಗೆ ವಿಘ್ನ ಏನೂ ಇಲ್ಲ. ಆದರೂ ಕೂಡ ನಮಗೆ ನಿರ್ವಿಘ್ನ ಮನಸ್ಸಮಾಪ್ತಿ ಶಿಷ್ಯರಿಗೆ ಆಗಬೇಕು ಅಂತನ್ನೋ ಉದ್ದೇಶದಿಂದ ಅಥವಾ ಶಿಷ್ಯ ಶಿಕ್ಷ ನಾವು ಕೂಡ ಗ್ರಂಥಾರಂಭದಲ್ಲಿ ಯಾವುದೇ ಒಂದು ಸತ್ಕಾರ್ಯದ ಆರಂಭದಲ್ಲಿಯೂ ಕೂಡ ನಾವು ಭಗವಂತನ ನಮಸ್ಕಾರವನ್ನು ಗುರುಗಳ ನಮಸ್ಕಾರವನ್ನು ಮಾಡಬೇಕು ಅಂತ ನಮಗೆ ತಿಳಿಸೋದಕ್ಕೆ ವೇದವ್ಯಾಸ ದೇವರು ಕೂಡ ಈ ರೀತಿಯಲ್ಲಿ ಮಂಗಲಾಚರಣವನ್ನು ಮಾಡ್ತಾರೆ. ಇದು ಎಲ್ಲ ಪುರಾಣ ಇತಿಹಾಸಗಳು ಕೂಡ ಬಂದದ್ದು ನೈಮಿಷಾರಣ್ಯದಲ್ಲೇ. ನೈಮಿಷಾರಣ್ಯ ಅಂತನ್ನುವುದು ಅತ್ಯದ್ಭುತವಾಗತಕ್ಕಂತಹ ಪರಮಶ್ರೇಷ್ಠವಾದ ಒಂದು ಕ್ಷೇತ್ರ. ಆ ನೈಮಿಷಾರಣ್ಯದಲ್ಲಿ ಶೌನಕಾದಿಗಳು ಸತ್ರಯಾಗವನ್ನು ಮಾಡೋ ಕಾಲಕ್ಕೆ ಅಲ್ಲಿ ಸೂತ ಪುರಾಣಿಕರನ್ನ ಶೌನಕಾದಿಗಳು ಪ್ರಶ್ನೆ ಮಾಡಿ ಅದಕ್ಕೆ ಸೂತ ಪುರಾಣಿಕರು ಉತ್ತರ ಕೊಡ್ತಾ ಅಲ್ಲಿ ತಾನೇ 18 ಪುರಾಣಗಳು ಹಾಗೆ ಬಂದಿದೆ. ಬರೀ ಭಾಗವತ ಮಾತ್ರ ಅಲ್ಲ, ಭಾಗವತ ನಾವು ಕೇಳ್ತೇವಷ್ಟೇ, ಭಾಗವತ ಮಾತ್ರ ಅಲ್ಲ ಎಲ್ಲ ಪುರಾಣಗಳು ಕೂಡ ಈ ಸೂತ ಶೌನಕರ ಸಂವಾದದ ಮೂಲಕವಾಗಿ ಎಲ್ಲವೂ ಕೂಡ ನಮಗೆ ಲಬ್ಧವಾಗಿ ಆಗಿದೆ. ಆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳು ಸತ್ರಯಾಗವನ್ನು ಮಾಡುವಾಗ ಆ ಬ್ರಾಹ್ಮಣ ಕುಲದಲ್ಲಿ ಕುಲಪತಿಗಳಾಗ್ತಕ್ಕಂತಹ ಶೌನಕರು ಸೌತಿಂ ಪಪ್ರಚ್ಛ ಧರ್ಮಾತ್ಮ ಸರ್ವಶಾಸ್ತ್ರ ವಿಶಾರದ. ಸೌತಿ ಅಂದರೆ ಸೂತರನ್ನೇ ಸೌತಿ ಅಂತ ಕರೀತಾರೆ.
ರೋಮಹರ್ಷಣರ ಮಗನ ಇರೋದರಿಂದ ಇವರನ್ನ ರೋಮಹರ್ಷಣಿಹಿ ಅಂತ ಕರೆಯೋದುಂಟು. ಮತ್ತು ಅವರು ಸೂತರ ಇರೋದರಿಂದ ಅವರ ಪುತ್ರರ ಇರೋದನ್ನ ಸೌತಿ ಎಂದು ಕರೀತಾರೆ. ಸೂತ ಸಪತ್ಯ ಸೌತಿ. ಅದಕ್ಕೆ ಸೂತ ಪುರಾಣಿಕರನ್ನು ನೋಡಿ ಅವರು ಜನಮೇ ಯಾರು ಕ್ಷೌರಕರು ಪ್ರಶ್ನವನ್ನು ಮಾಡ್ತಾ ಇದ್ದಾರೆ. ತತ್ರಗನ್ನ ಕುರುವಣಾನ್ವಯಿ ತ್ವಯೋಕ್ತಂ ಲೋಮಹರ್ಷಣೆ ನದು ವೃಷ್ಟಂಧಕಾನಾಂಚ ತದ್ಭವಾನ್ ವಕ್ತುಮರ್ಹಸಿ. ಅದಕ್ಕೆ ಮಹಾಭಾರತ ಶ್ರವಣವನ್ನು ಪರಾಮರ್ಶೆ ಮಾಡ್ತಾರೆ. ನೀವು ಅತೀ ವಿಸ್ತೃತವಾಗಿ ನಮಗೆ ಮಹಾಭಾರತವನ್ನು ನೀವು ಹೇಳಿದ್ದೀರಿ. ಆದರೆ ಆ ಮಹಾಭಾರತದಲ್ಲಿ ಕೇವಲ ಈ ಪಾಂಡವ ಕೌರವರ ವಂಶವನ್ನು ಕಥಾವನ್ನು ನಾವು ಕೇಳಿದ್ದೇವೆ ಹೊರತು ವೃಷ್ಣಂಧಕರ ವಂಶ ಅಂದರೆ ಯಾದವರು ಯದುವಂಶದಲ್ಲಿ ಬಂದಿರತಕ್ಕಂತಹ ರಾಜರುಗಳ ವಂಶವನ್ನ ನಾವು ಕೇಳಿಲ್ಲ. ಆ ಕಥಾವನ್ನ ನಾವು ಕೇಳಿಲ್ಲ. ಅದನ್ನು ತಾವು ಹೇಳಬೇಕು. ಮಹಾಭಾರತ ಅಂತ ಅನ್ನೋದು ಪಾಂಡವರ ಕಥಾವನ್ನೇ ಇಲ್ಲ ಹೈಲೈಟ್ ಮಾಡಿಕೊಂಡು ಹೋಗ್ತಾರೆ. ನಿಮಗೆ ಮಹಾಭಾರತದಲ್ಲಿ ಎಲ್ಲವೂ ಬಂದಿದೆ. ಕೃಷ್ಣನ ಕಥಾವೂ ಕೂಡ ಅಲ್ಲಿ ಬಂದಿದೆ, ಆದರೆ ಸಂಕ್ಷಿಪ್ತವಾಗಿ ಬಂದಿದೆ. ಆದರೆ ಆ ಕೃಷ್ಣನ ಚರಿತ್ರವನ್ನು ವಿಶೇಷವಾಗಿ ಆ ಯಾವ ಯಾದವರ ವಂಶ ಯಾವ ವಂಶದಲ್ಲಿ ಕೃಷ್ಣ ಅವತರಿಸಿದ್ದಾನೋ ಆ ಯಾದವ ವಂಶವನ್ನು ಕೃಷ್ಣಂಧಕರ ವಂಶವನ್ನು ವಿಶೇಷವಾಗಿ ಕೃಷ್ಣ ಚರಿತ್ರವನ್ನು ಕೂಡ ತಾವು ಹೇಳಬೇಕು. ಅದು ಮಹಾಭಾರತದಲ್ಲಿ ಬಂದಿದೆ, ಆದರೆ ಅದು ಸಂಕ್ಷಿಪ್ತವಾಗಿ ಅಸ್ಪಷ್ಟವಾಗಿ ಬಂದಿರೋದರಿಂದ ಇನ್ನೂ ಸುಸ್ಪಷ್ಟವಾಗಿ ವಿಸ್ತೃತವಾಗಿ ಕೃಷ್ಣ ಕಥಾಮೃತವನ್ನು ಮತ್ತು ಆ ಪರಮಾತ್ಮನ ವಂಶವನ್ನು ಕೂಡ ನಾವು ಹೇಳಬೇಕು ಅಂತ ಹೇಳಿ ಸೂತ ಪುರಾಣಿಕರನ್ನು ನೋಡಿ ಶೌನಕರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದಕ್ಕೆ ಸೂತರು ಹೇಳ್ತಾರೆ, ಇದೇ ಪ್ರಶ್ನ ಜನಮೇಜಯ ರಾಜರು ವೇದವ್ಯಾಸ ದೇವರ ಶಿಷ್ಯರಾಗ್ತಕ್ಕಂತಹ ವೈಶಂಪಾಯನರಲ್ಲಿ ಇದೇ ಪ್ರಶ್ನವನ್ನು ಮಾಡಿದ್ದಾರೆ. ಅದಕ್ಕೆ ಜನಮೇಜಯ ರಾಜರಿಗೆ ವೈಶಂಪಾಯನರು ಏನು ಹೇಳಿದರು ಅದನ್ನೇ ನಾನು ನಿಮಗೆ ಹೇಳ್ತೇನೆ ಅಂಥೇಳಿ, ತತ್ರ ಶೂರ ಸಮಾಖ್ಯಾತಾ ಭಗವತ್ ಪುರುಷಋಷಭಾ ನಾಮವಿ ಕರ್ಮವಿಶ್ಚೈವ ವೃಷ್ಟಂಧಕ ಮಹಾರಥ. ಜನಮೇಜಯ ರಾಜ ಕೇಳ್ತಾನೆ, ಒಂದು ವಿಶೇಷ ಏನಪ್ಪ ಅಂತಂದರೆ ಪರೀಕ್ಷಿತ್ ರಾಜರ ಮೂಲಕವಾಗಿ ನಮಗೆ ಭಾಗವತ ಸಿಕ್ತು, ಜನಮೇಜಯ ರಾಜರ ಮೂಲಕವಾಗಿ ನಮಗೆ ಮಹಾಭಾರತ ಹರಿವಂಶ ಸಿಕ್ಕಿದೆ. ಈ ತಂದೆ ಮಗ ಬಹಳ ಸರಿ ಇದ್ದಾರೆ. ಪರೀಕ್ಷಿತ್ ರಾಜರ ಮಗನೇ ಜನಮೇಜಯ. ಪರೀಕ್ಷಿತ್ ರಾಜನು ಶುಕಾಚಾರ್ಯರಲ್ಲಿ ಕೇಳಿದ್ದು ಭಾಗವತ, ಅವರ ಮಗ ಜನಮೇಜಯ ವೈಶಂಪಾಯನರಲ್ಲಿ ಕೇಳಿದ್ದು ಮಹಾಭಾರತ, ಅದರ ಖಿಲವಾಗತಕ್ಕಂಥ ಈ ಹರಿವಂಶ. ಅದರಿಂದ ಜನಮೇಜಯ ರಾಜರು ಕೂಡ ಇದನ್ನು ಹೇಳ್ತಾ ಇದ್ದಾರೆ, ತಾವು ನಮಗೆ ಮಹಾಭಾರತ ಆಖ್ಯಾನವನ್ನು ಹೇಳಿದ್ದೀರಿ, ಆ ಮಹಾಭಾರತದ ಮಧ್ಯದಲ್ಲೇ ನೀವು ಈ ವೃಷ್ಟಿ ಮತ್ತು ಅಂಧಕ ಅಂದರೆ ಯಾದವರಲ್ಲಿ ಅನೇಕ ಪ್ರಭೇದ ಇತ್ತು, ವೃಷ್ಟಿ ಅಂಧಕ ಭೋಜ ಅಂತ ಹೇಳಿ ಅವರ ಆ ವಂಶದಲ್ಲಿ ಬಂದಿರತಕ್ಕಂಥ ಮಹಾರಥಿಕರಾಗಿರ್ತಕ್ಕಂತಹ ಮಹಾಮಹಾರಾಜರುಗಳ ಬಗ್ಗೆ ನೀವು ಹೆಸರನ್ನು ಹೇಳಿದ್ದೀರಿ. ಆದರೆ ತತ್ರ ತತ್ರ ಸಮಾಸೇನ ವಿಸ್ತಾರೇಣೇವ ವಿ ಪ್ರಭು ನಚಮೇ ತೃಪ್ತಿರಸ್ತೀಹ ಕಥ್ಯಮಾನೇ ಪುರಾತನೆ. ಆ ಕೃಷ್ಣಂಧಕ ವಂಶವನ್ನು ನೀವು ಕೆಲವು ಕಡೆ ವಿಸ್ತಾರವಾಗಿ ನೀವು ಹೇಳಿದ್ದೀರಿ, ಆದರೂ ನನಗೆ ಅದರಲ್ಲಿ ತೃಪ್ತಿ ಇಲ್ಲ, ನನಗೆ ಸಾಕು ಅಂತನ್ನೋ ಬುದ್ಧಿ ಅಲಂಬುದ್ಧಿ ನನಗೆ ಬರ್ತಾ ಇಲ್ಲ. ಆದ್ದರಿಂದ ಆ ವಂಶದ ವಿಸ್ತಾರವನ್ನು ನಾವು ಹೇಳಬೇಕು ಅಂತ ಹೇಳಿ ಜನವೇದ್ಯರಾಜರು ಕೂಡ ಇದೇ ಪ್ರಾರ್ಥನಾವನ್ನು ವೈಶಂಪಾಯನರಲ್ಲಿ ಮಾಡಿದ್ದಾರೆ. ಅದಕ್ಕೆ ಯಾವಾಗಲೂ ಕೂಡ ಸುಮ್ಮನೆ ವಂಶವನ್ನು ಹೇಳಬೇಕು ಅಂತಂದರೆ ಅಲ್ಲಿಂದಲೇ ಶುರು ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ, ಮೊದಲಿಂದ ಹೇಳಬೇಕು. ಎಲ್ಲ ವಂಶವೂ ಪ್ರಾರಂಭ ಆಗೋದು ಪರಮಾತ್ಮನಿಂದಲೇ ಅಲ್ಲವ, ಅದಕ್ಕೆ ಹೆಸರೇ ಹರಿವಂಶ ಅಂತ ಹೇಳಿ ಹೆಸರು. ಹರಿ ಅಂತಂದರೆ ಕೃಷ್ಣ ಯಾವ ವಂಶದಲ್ಲಿ ಅವತಾರ ಮಾಡಿದ್ದಾನೋ ಅದನ್ನು ಮಾತ್ರ ಅಲ್ಲ, ಎಲ್ಲ ವಂಶವೂ ಬಂದದ್ದು ಶ್ರೀಹರಿಯಿಂದ, ಪರಮಾತ್ಮನಿಂದಲೇ ವಂಶ ವಿಸ್ತಾರಗಳು ಪ್ರಾರಂಭ ಆಗೋದರಿಂದ ಆದಿಸೃಷ್ಟಿಯನ್ನು ಹೇಳ್ತಾರೆ. ಅಂದರೆ ತ್ರಿಗುಣದಿಂದ ಮಹತ್ತತ್ವ ಸೃಷ್ಟಿಯಿಂದ ಶುರು ಮಾಡಿ ಸೃಷ್ಟಿ ಕಥಾವನ್ನು ಆದಿಸೃಷ್ಟಿಯನ್ನು ವೈಶಂಪಾಯನರು ಇಲ್ಲಿ ಜನಮೇಜಯರಾಜರಿಗೆ ಹೇಳ್ತಾ ಇದ್ದಾರೆ. ಈ ಯಾವ ಅವ್ಯಕ್ತ ಅಂದರೆ ಈ ಪ್ರಕೃತಿ ತತ್ವ ಏನಿದೆ ನಿತ್ಯವಾದದ್ದು ಸದಸದಾತ್ಮಕವಾದದ್ದು ಅದನ್ನೇ ಪ್ರಧಾನ ಅಂತ ಕರಿತಾ ಇದ್ದಾರೆ. ಆ ಪ್ರಕೃತಿಯಿಂದ ಬ್ರಹ್ಮದೇವರು ಮಹತ್ತತ್ವಕ್ಕೆ ಅಭಿಮಾನಿಗಳಾಗ್ತಕ್ಕಂತಹ ಬ್ರಹ್ಮದೇವರು ಉತ್ಪನ್ನರಾಗಿದ್ದಾರೆ. ಅದರಿಂದ ಅಹಂಕಾರ ತತ್ವ, ಅದರಿಂದ ಈ ಪಂಚಭೂತಗಳು ಮತ್ತು ಪಂಚ ತನ್ಮಾತ್ರಗಳು ಇಂದ್ರಿಯಗಳು ಅದರ ಅಭಿಮಾನಿಗಳು ಹೀಗೆ 24 ತತ್ವಗಳ ತತ್ವಾಭಿಮಾನಿಗಳ ಸೃಷ್ಟಿಯನ್ನು ಹೇಳಿ ಅನಂತರ ಪರಮಾತ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ತತಸ್ವಯಂ ಭೂ ಭಗವಾನ್ ಸಿಸೃಷ್ಟು ವಿವಿಧ ಪ್ರಜಾ ಅಪಯೇವ ಸಸಜ್ಜಾರು ದಾಸುವೀರ್ಯ ಮವಾಸೃಜತು. ಪರಮಾತ್ಮ ಜಲವನ್ನು ಸೃಷ್ಟಿ ಮಾಡಿ ಆ ಜಲದಲ್ಲಿ ತನ್ನ ನೀರೋತ್ಸರ್ಗವನ್ನು ಮಾಡಿ ಅದರಿಂದ ಈ ಬ್ರಹ್ಮಾಂಡವನ್ನು ಪರಮಾತ್ಮ ನಿರ್ಮಾಣವನ್ನು ಮಾಡಿದ್ದಾನೆ. ಆ ಬ್ರಹ್ಮಾಂಡದ ಒಳಗೂ ನೀರಿತ್ತು. ಹಾಗೆ ಇವಾಗ ಸಾಮಾನ್ಯ ಒಂದು ಅಂಡ ಅಂತಂದರೆ ಈ ತಮಿಳಲ್ಲಿ ಪುಟ್ಟೆ ಅಂತಂತಾರೆ, ಒಂದು ಪಕ್ಷಿ ಕೋಳಿ ಮೊದಲಾದ ಪಕ್ಷಿಗಳು ಅದು ಅಂಡವನ್ನು ಮೊದಲು ಉತ್ಪತ್ತಿ ಮಾಡ್ತದೆ. ಆ ಅಂಡದ ಒಳಗೆ ಮೊದಲೇ ಬರೀ ನೀರು ಮಾತ್ರ ಇರ್ತದೆ, ಆಮೇಲೆ ಆ ನೀರಿನ ಒಳಗೆ ಒಂದು ಜಂತು ಉತ್ಪನ್ನವಾಗಿ ಆಮೇಲೆ ಆ ನೀರೆಲ್ಲ ಒಣಗಿ ಆ ಜಂತು ಹೊರಗೆ ಬರ್ತದೆ. ಆ ಪ್ರಾಣಿ ಆ ಅಂಡವನ್ನು ಮುರಿದುಕೊಂಡು ಹೊರಗಡೆ ಬರ್ತದೆ. ಆ ರೀತಿಯಿಂದ ಪರಮಾತ್ಮ ಈ ಅಂಡವನ್ನು ಬ್ರಹ್ಮಾಂಡವನ್ನು
ಸೃಷ್ಟಿ ಮಾಡಿದ್ದಾನೆ. ಎಲ್ಲ ತತ್ವಗಳ ಒಂದು ಅಂಶವನ್ನು ತೆಗೆದು ಆ ಎಲ್ಲ ತತ್ವಾಂಶಗಳನ್ನು ಕೂಡ ತನ್ನಲ್ಲಿ ಹಾಕ್ಕೊಂಡು ತಾನು ಅದರೊಳಗೆ ಪ್ರವೇಶವನ್ನು ಮಾಡಿ ಲಕ್ಷ್ಮೀದೇವಿಯಲ್ಲಿ ಅದನ್ನು ರೇತಾರೂಪವಾಗಿ ಇಟ್ಟು ಆ ಲಕ್ಷ್ಮೀದೇವಿಯಿಂದ ಇಡಲ್ಪಟ್ಟಂತಹ ಅಂಡವೇ ಇದು ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಒಳಗು ಕೂಡ ಮೊದಲು ಬರೀ ನೀರು ಮಾತ್ರ ಇದೆ. ಆ ನೀರಿನ ಒಳಗೆ ಪರಮಾತ್ಮನೇ ಮಲಗಿದ್ದಾನೆ. ಅವನ ನಾಭಿಕಮಲದಲ್ಲಿ ಬ್ರಹ್ಮದೇವರು ಪುನಃ ಉತ್ಪನ್ನರಾಗಿದ್ದಾರೆ. ಇದು ಬಹಳ ಪ್ರಸಿದ್ಧವಾದ ಶ್ಲೋಕ. ಇದು ಪ್ರಾಯ ಎಲ್ಲ ಪುರಾಣಗಳಲ್ಲಿಯೂ ಕೂಡ ಈ ಶ್ಲೋಕವನ್ನು ನಾವು ನೋಡುತ್ತೇವೆ. ಆಪೋ ನಾರಾ ಇತಿ ಪ್ರೋಕ್ತಃ ಆಪೋ ವೇ ನರಸೋನವಃ ಅಯನಂ ತಸತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಅದಕ್ಕೆ ಪರಮಾತ್ಮನನ್ನು ನಾರಾಯಣ ಅಂತ ಕರೀತಾ ಇದ್ದಾರೆ. ನರ ಅಂತಂದ್ರೆ ಪರಮಾತ್ಮನೇ. ನರೀಯತೆ ಇತಿ ನರ, ರ ಅಂದ್ರೆ ನಾಶ ಆಗ್ತಕ್ಕಂಥವರು ರ ಅಂತಾರೆ. ನರ ಯಾರು ನಾಶ ಆಗೋದಿಲ್ಲ, ಪರಮಾತ್ಮನ ನರ ಅಂತ ಕರೀತಾರೆ. ಆ ಪರಮಾತ್ಮನಿಂದ ಮೊದಲು ಮೊದಲು ಉತ್ಪನ್ನವಾದದ್ದು ನಾರ, ನೀರು. ನಾವು ಕನ್ನಡದಲ್ಲಿ ಮರಾಠಿಯಲ್ಲಿ ನಾವು ನೀರು ಅಂತೇವೆ, ಸಂಸ್ಕೃತದಿಂದ ನಾರ ಅಂತ ಕರೀತಾರೆ. ನರನಿಂದ ಹುಟ್ಟಿದ್ದು, ಆದ್ದರಿಂದ ಪರಮಾತ್ಮನಿಂದ ಮೊದಲು ಸೃಷ್ಟಿ ಮಾಡಲ್ಪಟ್ಟದ್ದರಿಂದ ಈ ಉದಕವನ್ನ ನೀರನ್ನ ನಾರ ಅಂತ ಕರೀತಾರೆ. ಆ ನೀರನ್ನೇ ನಾರವನ್ನೇ ಅಯನವಾಗಿ ಉಳ್ಳವನು, ಆಶ್ರಯವಾಗಿ ಉಳ್ಳವನು, ನೀರಲ್ಲಿ ಮಲಗಿದ್ದಾನೆ. ಆದ್ದರಿಂದ ಪರಮಾತ್ಮನನ್ನ ನಾರಾಯಣ ಅಂತ ಕರೀತಾ ಇದ್ದಾರೆ. ಅಂತಹ ನೀರಿನ ಒಳಗೆ ಆ ಬ್ರಹ್ಮಾಂಡದ ಒಳಗೆ ಪರಮಾತ್ಮನ ನಾಭಿಕಮಲದಿಂದ ಬ್ರಹ್ಮದೇವರು ಉತ್ಪನ್ನರಾಗಿದ್ದಾರೆ. ಅವರು ಈ ಬ್ರಹ್ಮಾಂಡದ ಒಳಗೆ ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡ್ತಾ ಇದ್ದಾರೆ. ಯಾವ ಕಮಲದಿಂದ ತಾವು ಹುಟ್ಟಿದರೂ ಆ ಕಮಲದ ಪತ್ರಗಳನ್ನೇ ಉಪಾದಾನವಾಗಿ ಮಾಡಿಕೊಂಡು, ಆ ಪ್ರಕೃತ್ಯಾತ್ಮಕವಾಗಿರ್ತಕ್ಕಂತಹ ಕಮಲದ ದಳಗಳನ್ನೇ ಉಪಾದಾನವಾಗಿ ಮಾಡಿಕೊಂಡು 14 ಲೋಕಗಳನ್ನು ಕೂಡ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿದ್ದಾರೆ. ವಿಶೇಷವಾಗಿ 7 ಮಕ್ಕಳು, ಮನಸಾ ಉತ್ಪನ್ನರಾಗತಕ್ಕಂತಹ 7 ಮಕ್ಕಳು, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಈ 7 ಮಹರ್ಷಿಗಳು, 7 ಪ್ರಜಾಪತಿಗಳು ಬ್ರಹ್ಮದೇವರ ಮನಸ್ಸಿಂದ ಇವರು ಎಲ್ಲರೂ ಕೂಡ ಹುಟ್ಟಿದ್ದಾರೆ. ಹೀಗೆ ಬ್ರಹ್ಮದೇವರು ಅನೇಕ ಮೃಗಗಳನ್ನು, ಅನೇಕ ವರ್ಣಾಶ್ರಮಗಳನ್ನು ಮತ್ತು ನಾನಾ ರೀತಿಯಾಗಿರ್ತಕ್ಕಂತಹ ವಿಭಾಗಗಳನ್ನು ಮತ್ತು ಋಗ್ವೇದಾದಿ ಸಕಲ ವೇದಗಳನ್ನು ಅಂದರೆ ಅಭಿಪ್ರಾಯ ವೇದಾಭಿಮಾನಿ ದೇವತೆಗಳನ್ನೇ ಎಲ್ಲ ರೀತಿಯ ಸೃಷ್ಟಿಯನ್ನು ಕೂಡ ಬ್ರಹ್ಮದೇವರು ಬ್ರಹ್ಮಾಂಡದ ಒಳಗೆ ಮಾಡಿದ್ದಾರೆ. ಆದರೆ ಸೃಜ್ಯಮಾನ ಪ್ರಜಾಣೀವ ವಿವರ್ಧಂತೆ ಯದಾ ತದಾ ದ್ವಿಧಾ ಕೃತ್ವಾತ್ಮನೋ ದೇಹಂ ಅರ್ಧೇನ ಪುರುಷೋ ಭವತ್. ಎಷ್ಟು ಈ ಬ್ರಹ್ಮಾಂಡದಲ್ಲಿ ಪ್ರಜಾ ಸೃಷ್ಟಿ ಮಾಡಿದರೂ ಕೂಡ ಸೃಷ್ಟಿ ತುಂಬುತ್ತಾ ಇಲ್ಲ, ಈ ಸೃಷ್ಟಿ ಸಾಕಾಗ್ತಾ ಇಲ್ಲ. ಅದಕ್ಕೆ ಬ್ರಹ್ಮದೇವರು ತನ್ನ ಶರೀರವನ್ನು ಇನ್ನೂ ವಿಸ್ತಾರಪಡಿಸಿ 2 ಹೋಳಾಗಿ ಮಾಡುತ್ತಾರೆ, 2 ವಿಭಾಗವಾಗಿ ಮಾಡುತ್ತಾರೆ. ಭಾಗವತದಲ್ಲಿ ತೃತೀಯ ಸ್ಕಂದದಲ್ಲೂ ಕೂಡ ಈ ಕಥಾವನ್ನು ನಾವು ಕೇಳ್ತೇವೆ. ಒಂದು ಭಾಗ ತಾವೇ ಬ್ರಹ್ಮದೇವರೇ, ಇನ್ನೊಂದು ಭಾಗ ಸರಸ್ವತಿ ದೇವಿ. ಅಲ್ಲಿಂದ ಮುಂದೆ ಹುಟ್ಟುವವರು ಪುರುಷ ಭಾಗದಿಂದ ಇವಾಗ ಸ್ವಯಂಭವನ್ನು ಹುಡ್ತಾ ಇದ್ದಾನೆ. ಆ ಸ್ತ್ರೀ ಭಾಗದಿಂದ ಶತರೂಪಾದೇವಿ ಹುಡ್ತಾ ಇದ್ದಾಳೆ. ಆ ಸ್ವಯಂಭವನ್ನು ಮತ್ತು ಶತರೂಪ ಅವರಿಬ್ಬರಿಗೂ ಕೂಡ ಬ್ರಹ್ಮದೇವರು ಆದೇಶವನ್ನು ಮಾಡುತ್ತಾರೆ, ನೀವಿಬ್ಬರು ಮುಂದೆ ಮೈಥುನ ಧರ್ಮದಿಂದ ಪ್ರಜಾ ಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿ ಪರಮಾತ್ಮ ಬ್ರಹ್ಮದೇವರು ಸ್ವಯಂಭವ ಮತ್ತು ಶತರೂಪಗಳಿಗೆ ಆಜ್ಞೆಯನ್ನು ಮಾಡಿದ್ದಾರೆ. ಅವರಲ್ಲಿ ಮುಂದೆ ನಾವು ಭಾಗವತದಲ್ಲಿ ಕೇಳಿದಂತೆ ಪ್ರಿಯವ್ರತ, ಉತ್ತಾನಪಾದ ಅಂತನ್ನುವ 2 ಗಂಡು ಮಕ್ಕಳು ಮತ್ತು ಆಕೂತಿ, ಪ್ರಸೂತಿ, ದೇವಭೂತಿ ಅಂತನ್ನುವ 3 ಹೆಣ್ಣು ಮಕ್ಕಳು. ಅಂದರೆ ಇಲ್ಲಿ ಸ್ವಲ್ಪ ಹರಿವಂಶಕ್ಕೂ ಭಾಗವತಕ್ಕೂ ಬಹಳ ವ್ಯತ್ಯಾಸಗಳಿದೆ. ಅದು ನಮಗೆ ಹೇಗಿದರೆ ವಿರೋಧವನ್ನು ಪರಿಹಾರ ಮಾಡಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ. ಪುರಾಣ ಸ್ಥಾನ ಸ್ಥಾನಪಾಂತಾನ ಅಭಾಷಾ ತ್ರೈವೇದಿನ ಭವತಾ ಸುಸಖಾ ಚಕ್ರೇ ಶ್ರೀ ಭಾಗವತ ನಿರ್ಣಯ ಅಂತ ಹೇಳಿದಂತೆ ಈ ಪುರಾಣಗಳು ಇತಿಹಾಸಗಳು ಅಂತನೋ ದೊಡ್ಡ ಒಂದು ಕಾಡಿನಂತೆ ನಮಗೇನೋ ಶ್ಲೋಕ ನೋಡೋ ಕಾಲಕ್ಕೆ ಮೇಲ್ಮೇಲೆ ಅರ್ಥ ಆಗ್ತದೆ, ನಾವು ಸಂತೋಷ ಆಗ್ತೇವೆ. ಆದರೆ ಒಂದು ಅರಣ್ಯದಂತೆ ಇರತಕ್ಕಂತಹ ಈ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಹೇಗೆ ಹೋಗಬೇಕು, ಎಲ್ಲಿ ಬರಬೇಕು, ಎಲ್ಲಿ ಹೋಗಬೇಕು ಅಂತನೋ ಏನು ಅರ್ಥ ಆಗೋದಿಲ್ಲ. ಅದರಲ್ಲಿ ಮಹಾಭಾರತಕ್ಕೂ ಸರಿ, ಹರಿವಂಶಕ್ಕೂ ಸರಿ, ಈ ಕಡೆ ಭಾಗವತಕ್ಕೂ ಸರಿ, ಮಧ್ಯಮಧ್ಯದಲ್ಲಿ ವಿರೋಧಗಳು ಇರುವಂತೆ ಕಾಣಿಸ್ತದೆ, ಮೇಲ್ಮೇಲೆ ವಿರೋಧಗಳು ಕಾಣಿಸ್ತದೆ. ಈ ವಿರೋಧಗಳ ಪರಿಹಾರ ಅಂತನ್ನೋದು ಮಹಾಮಹಾಜ್ಞಾನಿಗಳು, ಟಿಪ್ಪಣಿಕಾರರು ವಿರೋಧ ಪರಿಹಾರವನ್ನು ಮಾಡಬೇಕೇ ಹೊರತು ನಾವು ಕೇವಲ ಊಹ ಮಾಡಿ ಗೆಸ್ ಮಾಡಿ ಹೀಗಿರಬಹುದು ಹಾಗಿರಬಹುದು ಅಂತ ಹೇಳಿ ನಮ್ಮಿಂದ ಇದು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಿರೋಧ ಪರಿಹಾರ ಸುಮ್ಮನೆ ಉತ್ಪ್ರೇಕ್ಷಾ ಮಾತ್ರದಿಂದ, ಕಲ್ಪನಾ ಮಾತ್ರದಿಂದ ಇಲ್ಲದೆ ಅದಕ್ಕೆ ಪ್ರಾಮಾಣಿಕವಾಗಿರಬೇಕಲ್ಲ. ಸುಮ್ಮನೆ ಸಂಸ್ಕೃತ ಬರ್ತದೆ ಅಂತನ್ನೋ ಮಾತ್ರಕ್ಕೆ, ಬುದ್ಧಿ ಇದೆ ಅಂತನ್ನೋ ಮಾತ್ರಕ್ಕೆ ನಮಗೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ನಾವೇನು ವ್ಯಾಖ್ಯಾನ ಮಾಡಿ ವಿರೋಧ ಪರಿಹಾರ ಮಾಡ್ತೇವೋ ಅದು ಕೂಡ ಪ್ರಾಮಾಣಿಕವಾಗಿರಬೇಕು. ಪ್ರಮಾಣದ ಮೇಲೆ, ಆಧಾರದ ಮೇಲೆ ಅದನ್ನು ನಾವು ಹೇಳಬೇಕೇ ಹೊರತು ಹಾಗೆ ನಮ್ಮಂದು ಹೇಳಲಿಕ್ಕೆ ಆಗೋದಿಲ್ಲ. ಶ್ರೀಮದಾಚಾರ್ಯರಂತೂ ಅನೇಕ ಕಡೆಯಲ್ಲಿ ಭಾಗವತವನ್ನು ವ್ಯಾಖ್ಯಾನ ಮಾಡುವ ಕಾಲಕ್ಕೆ ಹರಿವಂಶದಲ್ಲಿ ಹೀಗೆ ಹೇಳಿದ್ದಾರೆ, ಮಹಾಭಾರತದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಹೇಳಿ ಮಹಾಭಾರತಾನುಸಾರವಾಗಿ, ಹರಿವಂಶಾನುಸಾರವಾಗಿ ಭಾಗವತದ ನಿರ್ಣಯವನ್ನು ಮಾಡಬೇಕು ಅಂತ ಹೇಳಿ ಶ್ರೀಮದಾಚಾರ್ಯರ ಮಧ್ಯಮದಲ್ಲಿ ಹೇಳ್ತಾರೆ.
ಅದರಿಂದ ಈ ವಿರೋಧಗಳು ಪರಿಹಾರ ಆಗುವಂತೆ ನಾವು ವ್ಯಾಖ್ಯಾನವನ್ನು ಮಾಡಬೇಕಾಗಿದೆ. ಆ ಪ್ರಿಯವ್ರತ ಮತ್ತು ಉತ್ತಾನಪಾದ ಅವರ ವಂಶವನ್ನು ಸಂಕ್ಷಿಪ್ತವಾಗಿ ಅವರ ವಂಶವನ್ನು ನಿರೂಪಣೆ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಧ್ರುವ ಮಹಾರಾಜನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಆ ಉತ್ತಾನಪಾದನ ವಂಶದಲ್ಲಿ ಅರ್ಥಾತ್ ಧ್ರುವನ ವಂಶದಲ್ಲಿ ಅಂಗರಾಜ ಅಂತ ಬರ್ತಾ ಇದ್ದಾನೆ. ಆ ಅಂಗರಾಜನ ಮಗನೇ ವೇನ ಅಂತ ಹೇಳಿ, ಆ ವೇನನ ಮಗನೇ ಪೃಥು ಅಂತ ಹೇಳಿ, ಪೃಥು ಚಕ್ರವರ್ತಿ ಅಂತ ಭಾಗವತ ಚತುರ್ಥ ಸ್ಕಂದದಲ್ಲಿ ಆ ಪೃಥು ಚಕ್ರವರ್ತಿಯ ಮಹಾತ್ಮವನ್ನು ನಾವು ಕೇಳ್ತೇವೆ. ಸಾಕ್ಷಾತ್ ಪರಮಾತ್ಮನ ಆವೇಶವನಲ್ಲಿ ಇದೆ ಭಾಗವತ ನೋಡೋ ಕಾಲಕ್ಕಂತೂ ಪೃಥು ಸಾಕ್ಷಾತ್ ಪರಮಾತ್ಮ ಅಂತ ಅನ್ನೋ ಸರಣಿ ವಾಕ್ಯಗಳು ಕಾಣಿಸ್ತದೆ. ಆದರೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ, ಪೃಥು ಸಾಕ್ಷಾತ್ ಪರಮಾತ್ಮ ಅಲ್ಲ, ಅವನಲ್ಲಿ ಪರಮಾತ್ಮನ ವಿಶೇಷವಾಗಿರ್ತಕ್ಕಂತಹ ಆವೇಶ ಇದೆ. ಭಗವಂತನ ವಿಭೂತಿ ರೂಪದ ಆವೇಶದಿಂದ, ವಿಶೇಷ ಆವೇಶದಿಂದ ಆ ಪೃಥು ಚಕ್ರವರ್ತಿ ಅನಿಕರ ಸಾಧಾರಣವಾಗಿರ್ತಕ್ಕಂತಹ ಮಹಾಮಹಾ ಕಾರ್ಯಗಳನ್ನ, ಮಹತ್ತರವಾಗಿರ್ತಕ್ಕಂತಹ ವ್ಯಾಪಾರಗಳನ್ನ ಆ ಪೃಥು ಚಕ್ರವರ್ತಿ ಮಾಡಿದ್ದಾನೆ. 100 ಅಶ್ವಮೇಧ ಯಾಗಗಳನ್ನ ಮಾಡಿದ್ದು, ಮತ್ತು ಪೃಥ್ವಿಯನ್ನ, ಈ ಭೂದೇವಿಯನ್ನ ಹಸುವಿನ ರೂಪದಲ್ಲಿ ಮಾಡಿ ಎಲ್ಲಾ ರೀತಿಯ ದೋಹಗಳನ್ನು ಕೂಡ ಬೇರೆ ಬೇರೆ ಜಾತಿಯ ಮುಖಾಂತರವಾಗಿ ಒಂದೊಂದು ಜಾತಿಯಲ್ಲಿ ಉತ್ಕೃಷ್ಟರಾಗಿರ್ತಕ್ಕಂತಹ ಒಬ್ಬರನ್ನ ವತ್ಸವಾಗಿ ಮಾಡಿಕೊಂಡು ಆ ಗೋರೂಪವಾಗಿರ್ತಕ್ಕಂತಹ ಪೃಥ್ವಿಯ ಕಡೆಯಿಂದ ಎಲ್ಲಾ ರೀತಿಯ ದೋಹವನ್ನು ಕೂಡ ಈ ಪೃಥ್ವಿಯ ತೆಗೆದಿದ್ದಾನೆ. ಆ ಪೃಥ್ವಿನ ಮಹಾತ್ಮ್ಯವನ್ನ, ಅವರ ಚರಿತ್ರವನ್ನ ಅನೇಕ ಅಧ್ಯಾಯಗಳಲ್ಲಿ ಹರಿವಂಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅದೇ ವಂಶದಲ್ಲೇ ಹವಿರ್ಧಾನ ಅಂತ ಒಬ್ಬ ಬರ್ತಾ ಇದ್ದಾನೆ. ಆ ಹವಿರ್ಧಾನನ ಮಗನೇ ಪ್ರಾಚೀನ ಗರ್ಹಿ ಅಂತ ಹೇಳಿ ಪುರಂಜನೋಪಾಖ್ಯಾನ ಚತುರ್ಥ ಸ್ಕಂದದ ಕೊನೆಯಲ್ಲಿ ನಾವು ನೋಡ್ತೇವೆ. ಆ ಪ್ರಾಚೀನ ಗರ್ಹಿ ಅಂತವನು ಅವನ ಮಕ್ಕಳು ತಾನೇ ಯಾರು, ಈ ಪ್ರಚೇತಸರು ಅಂತ ಹೇಳಿ. ಆ ಪ್ರಚೇತಸರು ಸಮುದ್ರದಲ್ಲಿ ಮುಳುಗಿದ್ದು ವಿಶೇಷವಾಗಿ ಪರಮಾತ್ಮನನ್ನು ಕುರಿತು ತಪಸ್ಸನ್ನ ಅವನು ಆ ಪ್ರಚೇತಸರು 10 ಜನ ಮಾಡಿದ್ದಾರೆ. ಅವರು ಪರಮಾತ್ಮನ ಅನುಗ್ರಹದಿಂದ, ವಿಶೇಷವಾಗಿ ರುದ್ರದೇವರ ಅನುಗ್ರಹದಿಂದಲೂ ಕೂಡ ಕಂಡು ಋಷಿಗಳ ಮಗಳಾಗತಕ್ಕಂತಹ ಮಾರಿಷ ಎಂಬವಳನ್ನು ಮದುವೆ ಮಾಡಿಕೊಂಡು ಅಲ್ಲಿ ಪ್ರಚೇತಸರು 10 ಪ್ರಚೇತಸರೆಂದು ಹುಟ್ಟಿದವನೇ ಪ್ರಾಚೇತಸ ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿ ಬ್ರಹ್ಮದೇವರುಗಳಿಂದ ಒಂದು ಸರ್ತಿ ಹುಟ್ಟಿದ್ದಾನೆ. ಅದೇ ದಕ್ಷ ಪ್ರಜಾಪತಿ ಮತ್ತು ಪ್ರಾಚೇತಸ ಎಂಬ ಹೆಸರಿಂದ ಪ್ರಚೇತಸರ ಪುತ್ರನಾಗಿ, ಮಾರಿಷ ಪುತ್ರನಾಗಿ ಆ ದಕ್ಷ ಪ್ರಜಾಪತಿ ಹುಟ್ಟಿದ್ದಾನೆ ಅಂಥೇಳಿ. ಆ ದಕ್ಷ ಪ್ರಜಾಪತಿ ಹೆಸರಿಗೆ ತಕ್ಕಂತೆ ಪ್ರಜಾಪತಿ ಎಲ್ಲಾ ಪ್ರಜೆಗಳಿಗೂ ಕೂಡ ಅವನೇ ಇವಾಗ ಪಿತಾ ಆಗ್ತಾ ಇದ್ದಾನೆ. ದಕ್ಷ ಪ್ರಜಾಪತಿ ಬ್ರಹ್ಮದೇವರ ಆಜ್ಞಾನುಸಾರವಾಗಿ ಪ್ರಜಾ ಸೃಷ್ಟಿಯನ್ನು ಮಾಡ್ತಾನೆ. ಈ ಕಥಾ ಎಲ್ಲ ನೀವು ಕೇಳಿರ್ತೀರಿ, ಮಹಾಭಾರತದಲ್ಲೂ ಸರಿ ಭಾಗವತದಲ್ಲೂ ಕೇಳಿರ್ತೀರಿ. ದಕ್ಷ ಪ್ರಜಾಪತಿಗೆ ಮೊದಲು ಹರ್ಯಶ್ವ ಅಂತ ಹೇಳಿ 10,000 ಮಕ್ಕಳನ್ನು ಹುಟ್ಟಿಸ್ತಾನೆ. ಎಲ್ಲ ಮಾನಸ ಪುತ್ರದು, ತನ್ನ ಸಂಕಲ್ಪ ಮಾತ್ರದಿಂದ 10,000 ಮಕ್ಕಳನ್ನು ಹುಟ್ಟಿಸಿದ ದಕ್ಷ ಪ್ರಜಾಪತಿ ಹುಟ್ಟಿಸಿದ. ಅವರಿಗೆ ಆಜ್ಞಾವನ್ನು ಮಾಡ್ತಾನೆ, ನೀವೆಲ್ಲರೂ ಕೂಡ ಪ್ರಜಾ ಸೃಷ್ಟಿಯನ್ನು ಮಾಡಬೇಕು, ಅದಕ್ಕೆ ನೀವೆಲ್ಲರೂ ಹೋಗಿ ತಪಸ್ಸು ಮಾಡ್ರಿ ಅಂತ ಕಳಿಸ್ತಾನೆ. ಬ್ರಹ್ಮದೇವರನ್ನು ಕುಡಿದು ತಪಸ್ಸು ಮಾಡ್ರಿ ಅಂತ ಕಳಿಸ್ತಾನೆ. ಆ 10,000 ಜನರು ಕೂಡ ಹರ್ಯಶ್ವ ಅಂತ ಹೇಳಿ ಹೆಸರುಳ್ಳವರು. ಅವರು ಆ ನಾರಾಯಣ ತೀರ್ಥ ಅಂತ ಇದೆ, ಅಲ್ಲಿ ಹೋಗಿ ಅವರು ತಪಸ್ಸು ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಅಲ್ಲೇ ನಾರದರು ಅವರಿಗೆ ಉಪದೇಶವನ್ನು ಮಾಡಿ ಏನೇನೋ ಒಗಟು ಪ್ರಶ್ನೆಗಳನ್ನು ಕೇಳ್ತಾರೆ. ಭಾಗವತದಲ್ಲಿ ನೋಡ್ಬೋದು, ಷಟ್ಟಸ್ಕಂದದಲ್ಲಿ ನೋಡ್ಬೋದು, ಏನೇನೋ ಒಗಟು ಪ್ರಶ್ನೆಗಳನ್ನು ಕೇಳಿ ಈ ಪ್ರಶ್ನಕ್ಕೆಲ್ಲ ನಿಮಗೆ ಉತ್ತರ ಗೊತ್ತಾಗಿದೆ, ಏನು ತಪಸ್ಸು ಮಾಡ್ತೀರಿ ನೀವು ಅಂತ ಈಗ ನಾರದರು ಹೇಳ್ತಾರೆ. ಅದಕ್ಕೆ ಅವರು ಬಹಳ ವಿಚಾರ ಮಾಡಿ ನಮಗೇನು ಗೊತ್ತಾಗ್ತಾ ಇಲ್ಲ, ನೀವೇ ಉಪದೇಶ ಮಾಡಿದೆ ಅಂತ ಹೇಳಿದಾಗ ತುಂಬ ವೈರಾಗ್ಯ ಉಪದೇಶವನ್ನು, ತತ್ವೋಪದೇಶವನ್ನು ನಾರದರು ಆ 10,000 ಜನರಿಗೂ ಮಾಡ್ತಾರೆ. ಅವರ ಉಪದೇಶದಿಂದ, ನಾರದರ ಉಪದೇಶದಿಂದ ಎಲ್ಲರೂ ವಿರಕ್ತರಾಗಿ ಎಲ್ಲರೂ ಕೂಡ ಸನ್ಯಾಸಿಗಳಾಗಿ ಆಗ್ತಾರೆ. 10,000 ಜನರು ಕೂಡ ಸನ್ಯಾಸಿಗಳಾಗಿ ಆದರು. ಪ್ರಜಾಸೃಷ್ಟಿಯನ್ನು ಮಾಡಬೇಕು ಅಂತ ಇವರನ್ನು ಹುಟ್ಟಿಸಿದರೆ ಎಲ್ಲರೂ ಕೂಡ ಸನ್ಯಾಸಿಗಳಾಗಿ ಆಗ್ತಾ ಇದ್ದಾರೆ. ಅದಕ್ಕೆ ದಕ್ಷ ಪ್ರಜಾಪತಿಗೆ ದುಃಖ ಆಯಿತು, ಸ್ವಲ್ಪ ನಾರದರ ಮೇಲೆ ಸಿಟ್ಟು ಆಯಿತು. ಮತ್ತೆ ಶಬಲಾಶ್ವ ಎಂಬ ಹೆಸರಲ್ಲಿ ಇನ್ನು 1,000 ಮಕ್ಕಳನ್ನು ಹುಟ್ಟಿಸ್ತಾನೆ. ಆ ಶಬಲಾಶ್ವರು ಇದೇ ತರ ತಪಸ್ಸು ಮಾಡ್ಲಿಕ್ಕೆ ಹೋದಾಗ ಇದೇ ತರ ನಾರದರ ಉಪದೇಶದಿಂದ, ವೈರಾಗ್ಯದಿಂದ ಅವರು ಸನ್ಯಾಸಿಗಳಾಗಿ ಆಗ್ತಾರೆ. ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂತು, ನಾರದರ ಮೇಲೆ ಕೋಪ ಜಾಸ್ತಿಯಾಗಿ ನಾರದರಿಗೆ ಅವನು ದಕ್ಷ ಪ್ರಜಾಪತಿ ಶಾಪವನ್ನು ಕೊಟ್ಟಿದ್ದಾನೆ. ನಾರದರ ಮೇಲೆ ತಪ್ಪೇನೂ ಇಲ್ಲ, ಅವರ ಯೋಗ್ಯತಾ ಆಗಿದೆ. ಹರಿಯಶ್ವರಾಗಲಿ ಅಥವಾ ಶಬಲಾಶ್ವರಾಗಲಿ, ಅವರ ಯೋಗ್ಯತಾ ಸನ್ಯಾಸಿಗಳಾಗಿ ಪರಮಾತ್ಮನ ಆರಾಧನವನ್ನು ಮಾಡುವುದು, ಸಾಧನವನ್ನು ಮಾಡುವುದು ಅವರ ಯೋಗ್ಯತಾ. ಅದರನುಸಾರವಾಗಿ ನಾರದರು ಅವರಿಗೆ ಆ ಥರ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಹೊರತು ದಕ್ಷ ಪ್ರಜಾಪತಿಯ ಮೇಲೆ ನಾರದರಿಗೇನು ದ್ವೇಷ ಏನೂ ಇಲ್ಲ. ಪ್ರಿಯವ್ರತನಿಗೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡುವಂತ ಬ್ರಹ್ಮದೇವರು ಆಜ್ಞೆ ಮಾಡ್ತಾರೆ. ಅದೇ ಬ್ರಹ್ಮದೇವರು ಸನಕಾದಿಗಳು ಸನ್ಯಾಸಿಗಳಾಗುವಾಗ ಸುಮ್ಮಗಿದ್ರು, ಏನ್ ಮಾಡಿಲ್ಲ. ಅದನ್ನ ಪ್ರಿಯವ್ರತನೇ ಕೇಳಿದ, ಅಲ್ಲ ಸನಕಾದಿಗಳಿಗೆ ಮಾತ್ರ ನೀವು ಸನ್ಯಾಸ ತಗೊಳ್ಳಿಕ್ಕೆ ಅನುಮತಿಯನ್ನು ಕೊಟ್ರಲ್ಲ, ಅವರೆಲ್ಲ ಸನ್ಯಾಸಿಗಳಾಗಿ ಇರೋದಕ್ಕೆ ಅನುಮತಿಯನ್ನು ಕೊಡ್ತೀರಿ, ನನಗೆ ಮಾತ್ರ ಯಾಕೆ ಅನುಮತಿ ಕೊಡೋದಿಲ್ಲ.
ಅದಕ್ಕೆ ಬ್ರಹ್ಮದೇವರು ಗೃಹಾಶ್ರಮ ಕಿನ್ನು ಕರೋತ್ಯವತ್ಯಂ ಅಂತ ಹೇಳಿ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಬೇಕು, ಮಕ್ಕಳನ್ನು ಕೊಡಬೇಕು, ರಾಜ್ಯಪಾಲನ ಮಾಡಬೇಕು, ಹೀಗೆ ಅವನನ್ನು ನಿವಾರಣೆ ಮಾಡ್ತಾನೆ. ಅದಕ್ಕೆ ಆಚಾರ್ಯರು ಪಂಚಮ ಸ್ಕಂಧದಲ್ಲಿ ತಾತ್ಪರ್ಯದಲ್ಲಿ ಹೇಳೋ ಕಾಲಕ್ಕೆ ಯಾರ ಯಾರ ಯೋಗ್ಯತೆ ಹೇಗಾಗಿದೆಯೋ, ಯಾವ ಆಶ್ರಮ ಯಾವ ವರ್ಣದಲ್ಲಿ ಇದ್ದುಕೊಂಡು ನಾವು ಸಾಧನ ಮಾಡಬೇಕು ಅಂತನ್ನುವುದು ಪರಮಾತ್ಮನ ಸಂಕಲ್ಪ ಇದೆಯೋ, ನಮ್ಮ ಯೋಗ್ಯತೆ ಅನುಸಾರವಾಗಿ ಅವನು ಸಂಕಲ್ಪವನ್ನು ಮಾಡ್ತಾನೆ. ಅಂತಹ ಸಾಧನಾನುಷ್ಠಾನದಿಂದಲೇ ನಮಗೆ ಜ್ಞಾನಪ್ರಾಪ್ತಿ ಮೋಕ್ಷ ಆಗ್ತಾ ಇದೆ. ನಮ್ಮ ಯೋಗ್ಯತಾವನ್ನು ಪರಮಾತ್ಮನ ಸಂಕಲ್ಪವನ್ನು ನಾವು ಕಳ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಯೋಗ್ಯತೆ ಏನು, ನಮ್ಮ ವಿಷಯದಲ್ಲಿ ಪರಮಾತ್ಮ ಏನು ಸಂಕಲ್ಪವನ್ನು ಮಾಡಿದ್ದಾನೆ ಅದನ್ನು ಸರ್ವಜ್ಞರಾಗತಕ್ಕಂತಹ ನಿಯತ ಗುರುಗಳ ಉಪದೇಶದಿಂದ ನಾವು ತಿಳಿಯಬಹುದು. ಅದಕ್ಕೆ ಬ್ರಹ್ಮದೇವರಂತೂ ಮಹಾ ಸರ್ವಜ್ಞರು. ಬ್ರಹ್ಮದೇವರು ಸನಕಾದಿಗಳಿಗೆ ಆ ರೀತಿಯಲ್ಲಿ ಆದೇಶ ಕೊಟ್ಟವರು, ಪ್ರಿಯವರ್ತನಿಗೆ ಹೀಗೆ ಆದೇಶವನ್ನು ಕೊಡ್ತಾರೆ. ಅದೇ ಥರನೇ ನಾರದರು ಕೂಡ ಈ ಹರಿಯೇಶ್ವರ ಶಬರೇಶ್ವರ ಯೋಗ್ಯತಾವನ್ನು ತಿಳಿದು ಅದಕ್ಕೆ ತಕ್ಕಂತೆ ಅವರಿಗೆ ಸಾಧನ ಮಾರ್ಗದ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ. ಮುಂದೆ ದಕ್ಷ ಪ್ರಜಾಪತಿ ವಿಚಾರ ಮಾಡಿದ, ಅಲ್ಲ ಈ ಥರ ಗಂಡಸು ಮಕ್ಕಳು ಹುಟ್ಟಿದರಷ್ಟೇ ಎಲ್ಲರನ್ನೂ ಸನ್ಯಾಸಿಗಳಾಗಿ ಮಾಡ್ತಾರೆ, ಹೆಣ್ಮಕ್ಕಳನ್ನು ಹಣದ ಬಿಟ್ಟರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ 60 ಕನ್ಯೆಯರನ್ನ ದಕ್ಷ ಪ್ರಜಾಪತಿ ಹುಟ್ಟಿಸಿದ್ದಾನೆ. ಆ 60 ಕನ್ಯೆಯರನ್ನು ಕೂಡ ವಿಭಾಗ ಮಾಡಿ ಚಂದ್ರನಿಗೆ, ರುದ್ರದೇವರಿಗೆ, ಕಶ್ಯಪರು ಹೀಗೆ ಅನೇಕ ವರರುಗಳಿಗೆ ತನ್ನ ಕನ್ಯೆಯರನ್ನ ಆ ದಕ್ಷ ಪ್ರಜಾಪತಿ ಮದುವೆ ಮಾಡಿಸಿ ಇಟ್ಟಿದ್ದಾನೆ. ಆ ವಂಶ ಪರಂಪರಾವನ್ನು ಕೂಡ ವಿಸ್ತಾರವಾಗಿ ಜನಮೇಜಯರಾಜರಿಗೆ ವೈಶಂಪಾಯನರು ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸೂರ್ಯ ಯಾರು, ಕಶ್ಯಪರಿಗೆ 13 ಹೆಣ್ಮಕ್ಕಳನ್ನು ದಕ್ಷ ಪ್ರಜಾಪತಿ ಕೊಟ್ಟಿದ್ದ, ಅದರಲ್ಲಿ ಒಬ್ಬಳು ಅದಿತಿ ದೇವಿ. ಆ ಅದಿತಿಯಲ್ಲಿ ಹುಟ್ಟಿದವರೇ ಆದಿತ್ಯರು. ಆದಿತ್ಯ ಅಂತೇಳಿ ಸೂರ್ಯನಿಗೆ ಮಾತ್ರ ಹೆಸರಿಲ್ಲ, ಅದಿತಿ ಪುತ್ರರ ಎಲ್ಲರನ್ನೂ ಆದಿತ್ಯ ಅಂತ ಕರೀತಾರೆ. ಅದರಲ್ಲಿ ವಿವಸ್ವಾನ್ ಅಂತ ಹೇಳಿ ಸೂರ್ಯನಿಗೆ ವಿವಸ್ವಾನ್ ಅಂತ ಹೇಳಿ ಹೆಸರು. ಆ ಸೂರ್ಯನಿಂದ ಮುಂದೆ ಹುಟ್ಟಿದವನೇ ವೈವಸ್ವತ ಮನು. ಈ ಏತಂ ಮನ್ವಂತರೇಶ್ವರ ಅಂತ ಹೇಳಿದಂತೆ ಈ ಮನ್ವಂತರ ಕಧಿಪತಿಯಾಗತಕ್ಕಂತಹ ವೈವಸ್ವತ ಮನು ಆ ಸೂರ್ಯನ ಪುತ್ರನಾಗಿ ಆಗಿದ್ದಾನೆ. ಆ ವೈವಸ್ವತ ಮನುವಿನ ಕಥಾವನ್ನು ಕೂಡ ವಿಸ್ತಾರವಾಗಿ ಆ ಜನಮೇಜಯರಾಜನಿಗೆ ವೈಶಂಪಾಯನರು ಹೇಳ್ತಾ ಇದ್ದಾರೆ. ಮತ್ತು ಸಿಂಹಾವಲೋಕನ ನ್ಯಾಯದಿಂದ ಆ ಪೃಥುಚಕ್ರವರ್ತಿಯ ಚರಿತ್ರವನ್ನು ಮತ್ತೆ ವಿಸ್ತಾರವಾಗಿ ಹೇಳ್ತಾರೆ. ಸಂಕ್ಷಿಪ್ತವಾಗಿ ಹೇಳಿದ ಆ ಚರಿತ್ರವನ್ನು ಪುನಃ ವಿಸ್ತಾರವಾಗಿ ಹೇಳಿದ್ದಾರೆ. ಅಂಗರಾಜನ ದುಃಖ ಚತುರ್ದಶಕಂದ ಭಾಗವತದಲ್ಲೂ ಕೂಡ ನೀವು ಕೇಳಿರ್ತೀರಿ. ಅಂಗರಾಜ ಪುತ್ರಕಾಮೇಷ್ಟಿಯಾಗವನ್ನು ಮಾಡಿದ, ಪುತ್ರಕಾಮೇಷ್ಟಿಯಾಗವನ್ನು ಮಾಡಿ ವೇನ ಪುತ್ರನಾಗಿ ಹುಟ್ಟಿದ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ವೈದಿಕವಾದ ಈ ಕರ್ಮವನ್ನು ಮಾಡಿದವನಿಗೆ ಯಾಕೆ ಈ ಥರ ದುಷ್ಟ ಪ್ರಜಾ ಯಾಕೆ ಹುಟ್ಟಿತ್ತು ಅಂತಂದರೆ, ಅವನು ಜನ್ಮಾಂತರದಲ್ಲಿ ಏನೋ ಒಂದು ಬಾಲಹತ್ಯ ಮಾಡಿದ್ದನಂತೆ. ಆ ಬಾಲಹತ್ಯಾವಿನ ಫಲವಾಗಿ ಅವನಿಗೆ ದುಷ್ಟ ಪುತ್ರ ವೇನ ಹುಟ್ಟಿದ್ದಾನೆ. ಆದರೂ ಕೂಡ ಅವನು ಮಾಡಿದ ಪುತ್ರಕಾಮೇಷ್ಟಿಯಾಗವೂ ಕೂಡ ವ್ಯರ್ಥವಾಗಿ ಆಗಿಲ್ಲ. ಅವನ ಮೊಮ್ಮಗ ಪೌತ್ರ ಪೃಥ್ವ ಚಕ್ರವರ್ತಿ ಹುಟ್ಟಿದ್ದಾರಲ್ಲ, ಅದಕ್ಕೆ ಆ ಪುತ್ರಕಾಮೇಷ್ಟಿಯಾಗವೂ ಕೂಡ ವ್ಯರ್ಥವಾಗಿಲ್ಲ ಅಂತೇಳಿ ಆಚಾರ್ಯರು ಹೇಳ್ತಾರೆ. ಹಾಗೆ ಅಂಗರಾಜನ ಪುತ್ರನೇ ವೇನ, ಅವನು ಬಹಳ ದೌರಾತ್ಮ್ಯವನ್ನು ಮಾಡಿದ್ದಾನೆ, ಬಹಳ ದುಷ್ಟತನವನ್ನು ಮಾಡಿದ್ದಾನೆ. ಮೊದಲು ಅದ್ವೈತ ಮತ ಪ್ರವರ್ತನ ಮಾಡಿದ್ದೇ ವೇನ ತಾನೆ. ಶಂಕರಾಚಾರ್ಯರೆಲ್ಲ ಕೂಡ ಮುಂಚೆ ಅವರು ಅಹಂ ಬ್ರಹ್ಮಾಸ್ಮಿ ಎಂಬ ಈ ಮತವನ್ನು ವೇನ ಪ್ರಾರಂಭದಲ್ಲಿ ಪ್ರಚಾರವನ್ನು ಮಾಡಿದ್ದಾನೆ. ನಾನೇ ಬ್ರಹ್ಮ, ಎಲ್ಲ ಪೂಜೆಗಳು ಕೂಡ ನನಗೇ ಮೊದಲಾಗಬೇಕು ಅಂಥೇಳಿ ಹಿರಣ್ಯಕಶಿಪನ ಒಂದು ಸಾಮ್ರಾಜ್ಯವನ್ನು ಆ ವೇನ ಮಾಡಿದ್ದಾನೆ. ಅವನ ದುಷ್ಟ ಆಚರಣೆಯಿಂದ, ಅವನ ಅಧರ್ಮಪೂರ್ವಕವಾದ ಅವನ ರಾಜ್ಯಶಾಸನದಿಂದ ಪ್ರಜೆಗಳೆಲ್ಲ ಬಹಳ ಕಷ್ಟಪಡ್ತಾರೆ. ಅನಂತರ ಎಲ್ಲ ಋಷಿಗಳು ಸೇರಿ ಆ ವೇನನನ್ನು ಹುಂಕಾರ ಮಾತ್ರದಿಂದಲೇ ಆ ವೇನನ ಸಂಹಾರವನ್ನು ಋಷಿಗಳೇ ಮಾಡ್ತಾರೆ. ಋಷಿಗಳು ತಮ್ಮ ಸಾಮರ್ಥ್ಯದಿಂದ ವೇನನನ್ನು ಸಂಹಾರ ಮಾಡ್ತಾರೆ. ವೇನ ಸತ್ತ ಮೇಲೆ ರಾಜ್ಯ ಅರಾಜಕವಾಯಿತು, ರಾಜ ಯಾರೂ ಇಲ್ಲ. ಅದಕ್ಕೆ ಆ ವೇನನ ದೇಹವನ್ನು ಅವನ ತೊಡೆ ಭಾಗವನ್ನು ಮಥನ ಮಾಡಿ ಋಷಿಚಕ್ರವರ್ತಿಯನ್ನು ಋಷಿಗಳೆಲ್ಲ ಹುಟ್ಟಿಸ್ತಾ ಇದ್ದಾರೆ. ಇವಾಗೇನು ಕ್ಲೋನಿಂಗ್ ಅಂತಾರಲ್ಲ, ಆ ಕ್ಲೋನಿಂಗನ್ನು ಮೊದಲು ಋಷಿಗಳೇ ಮೊದಲೇ ಮಾಡಿದ್ದಾರೆ. ಆ ವೇನನ ದೇಹದಲ್ಲೇ ಒಂದು ಅಂಶವನ್ನು ತೆಗೆದು ಇನ್ನೊಂದು ಜೀವನನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ನಿಷಾದ ಅಂತ ಒಬ್ಬ ಹುಟ್ಟಿದ, ಅವನು ತಾಮಸನ ಇರತಕ್ಕಂತಹ ಜೀವ, ಕಪ್ಪಗಿದ್ದ ಗಿಡ್ಡ ಇದ್ದ, ಅವನನ್ನು ಅಲ್ಲೇ ಕೂಡು ಅಂತಾರೆ. ಅವನ ನೋಡಿ ಋಷಿಗಳೆಲ್ಲ ಅಸಹ್ಯ ಪಡ್ತಾರೆ. ಅವನನ್ನು ನಿಷೀದ ಅಂತಂದ್ರೆ ಅದಕ್ಕೆ ಅವನು ನಿಷಾದ ಅಂತ ಆಗಿಬಿಡ್ತಾನೆ. ಅತಿತಾಮಸ ಜೀವ, ವೇನನ ದೇಹದಲ್ಲಿ 4 ಜೀವರಿದ್ದಾರೆ. ಅತಿತಾಮಸನಾಗಿರ್ತಕ್ಕಂತಹ ಶರೀರಾಭಿಮಾನಿಯಾಗಿರ್ತಕ್ಕಂತಹ ಜೀವ ಅವನು ತಮಸ್ಸಿಗೆ ಹೋದ. ತಾಮಸನಾಗಿರ್ತಕ್ಕಂತಹ ಜೀವನೇ ಮುಂದೆ ನಿಷಾದ ಅಂತ ಹುಟ್ಟಿದ. ಆ ಸಾತ್ವಿಕನಾಗಿರ್ತಕ್ಕಂತಹ ಜೀವ ಅವನೇ ಇವಾಗ ಮುಂದೆ ಪೃಥ್ವಿ ಅಂತ ಹುಡ್ತಾ ಇದ್ದಾನೆ. ಆ ರಾಜಸನಾಗಿರ್ತಕ್ಕಂತಹ ಜೀವ ಅವನು ಬೇರೆ ಲೋಕಕ್ಕೆ ಅವನು ಹೋಗ್ತಾ ಇದ್ದಾನೆ. ಈ ರೀತಿಯಿಂದ ನಿಮಗೆ ಆ ಸಾತ್ವಿಕಾಂಶ, ಸಾತ್ವಿಕ ಪೃಥುತಾ ಮಗ ಅಂತ ಹೇಳಿದಂತೆ
ಆ ಸಾತ್ವಿಕ ಜೀವನೇ ಇವಾಗ ಪೃಥುವಂತವನ ಭೂಮಿಯಲ್ಲಿ ಹುಟ್ಟಿದ್ದಾನೆ. ಸಂಕ್ಷಿಪ್ತವಾಗಿ ಹೇಳಿದ ಆ ಪೃಥುಚಕ್ರವರ್ತಿಯ ಚರಿತ್ರವನ್ನ ಮತ್ತೆ ವಿಸ್ತಾರವಾಗಿ ವೈಶಂಪಾಯನರು ತಿಳಿಸ್ತಾ ಇದ್ದಾರೆ. ಮತ್ತೆ ಆ ವೈವಸ್ವತ ಮನುವಿನ ವಂಶ ವಿಸ್ತಾರವನ್ನು ಪುನಃ ಹೇಳೋ ಕಾಲಕ್ಕೆ ವೈವಸ್ವತ ಮನುವಿನ ಪುತ್ರರು ಇಕ್ಷ್ವಾಕು ಮೊದಲಾದ 10 ಜನರು. ಆದರೆ ಅವರಕ್ಕಿಂತ ಮೊದಲು ಹುಟ್ಟಿದವನು ಸುದ್ಯುಮ್ನ. ಸುದ್ಯುಮ್ನ ಇಲ್ಲ, ಗಂಡು ಹೆಣ್ಣು ಬದಲಾವಣೆ ಆಯ್ತಲ್ಲ, ಮೈತ್ರಾವರಣ ಇಷ್ಟೆಯನ್ನು ಮಾಡಿದ್ದ. ಮೈತ್ರಾವರಣ ಇಷ್ಟೆಯಲ್ಲಿ ವಸಿಷ್ಠರೇ ಪುರೋಹಿತರಾಗಿದ್ದರು. ಆದರೆ ಹೋತ ಎಂಬ ಸ್ಥಾನದಲ್ಲಿ, ಹೋತ ಎಂಬ ಋತ್ವಿಕ್ಕಿನ ಸ್ಥಾನದಲ್ಲಿ ಯಾವ ಋಷಿಗಳಿದ್ದಾರೋ ಅವರೇನು ಸಂಕಲ್ಪವನ್ನು ಮಾಡ್ತಾರೋ ಆ ಸಂಕಲ್ಪ ಹಾಗೆ ನಡೀತದೆ. ಅವರು ಮನಸ್ಸಲ್ಲಿ ಗಂಡು ಕೂಸು ಆಗಬೇಕು, ಗಂಡು ಮಗು ಆಗಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದರೆ ಗಂಡು ಮಗು ಆಗ್ತಾ ಇತ್ತು. ಆದರೆ ಆ ರಾಜನ ಹೆಂಡತಿ ವೈವಸ್ವತ ಮನುವಿನ ಪತ್ನಿ ಅವಳಿಗೆ ಹೆಣ್ಣು ಮಗು ಆಗಬೇಕು ಅಂತ ಅಪೇಕ್ಷೆ ಇತ್ತು. ಅದಕ್ಕೆ ಆ ಹೋತ್ರ ಸ್ಥಾನದಲ್ಲಿರ್ತಕ್ಕಂಥ ಋಷಿಗಳಿಗೆ ಹೆಚ್ಚಿನ ದಕ್ಷಿಣೆಯನ್ನು ಕೊಟ್ಟು ಹೆಣ್ಣು ಮಗು ಆಗಬೇಕು ಅಂತ ನೀವು ಪ್ರಾರ್ಥನೆ ಮಾಡ್ರಿ ಅಂತ ಆ ರಾಣಿ ಹೇಳ್ತಾಳೆ. ಅದಕ್ಕೆ ಹೆಚ್ಚಿನ ದಕ್ಷಿಣೆ ಕೊಟ್ಟಿದ್ದರಿಂದ ಅವರು ಹಾಗೆ ಪ್ರಾರ್ಥನಾವನ್ನು ಮಾಡ್ತಾರೆ. ಹೆಣ್ಣು ಮಗಳು ಆಗ್ತಾಳೆ, ಇಲಾ ಅಂತ ಹೇಳಿ ಅವಳ ಹೆಸರು. ಮೈತ್ರಾವರಣ ಇಷ್ಟೆಯಿಂದ ಇಲಾ ಹುಡ್ತಾಳೆ. ವೈವಸ್ವತ ಮನುವಿಗೆ ಬಹಳ ಆಶ್ಚರ್ಯ ಆಯಿತು, ಅದು ಹೇಗೆ ಸಾಧ್ಯ? ನಮ್ಮ ಅಪೇಕ್ಷಾ ಗಂಡುಕೂ ಸಾಗಬೇಕು ಅಂತ ಅಪೇಕ್ಷಾ ಇದ್ರೆ ಹೆಣ್ಣು ಮಗು ಹೇಗಾಯಿತು, ಎಲ್ಲಿ ತಪ್ಪಾಗಿದೆ ಅಂತ ವಸಿಷ್ಠರನ್ನು ವಿಚಾರ ಮಾಡಿದಾಗ ಹೋತುಸ್ತದ್ಯ ವಿಚಾರೇಣ, ಅವನು ಹೋತ ಯಾರಿದ್ದಾನೋ ಅವನು ತಪ್ಪಾಡಿದ್ದಾನೆ ಅಂತ ಹೇಳಿ ವಸಿಷ್ಠರು ಕಂಡುಹಿಡಿತಾರೆ. ಆಯಿತು, ಆದದ್ದಾಯಿತು, ಆದದ್ದನ್ನು ಬದಲಾವಣೆ ಮಾಡಲಿಕ್ಕೆ ಆಗಲ್ಲ ಅಂತ ನಾವೆಲ್ಲ ಹೇಳ್ತೇವೆ. ಆದರೆ ವಸಿಷ್ಠರು ರುದ್ರದೇವರನ್ನು ಪ್ರಾರ್ಥನಾ ಮಾಡಿ ಈ ಇಲಾವನ್ನು ಗಂಡಾಗಿ ಮಾಡುತ್ತಾರೆ. ಸುದ್ಯುಮ್ನ ಅಂತ ಹೇಳಿ ಹೆಣ್ಣು ಗಂಡಾಗ್ತಾನೆ. ಮುಂದೆ ಆ ಸುದ್ಯುಮ್ನ ದೊಡ್ಡವನಾದ ಅವನು ಉಪನಯನ ಮಾಡ್ಕೊತಾನೆ, ವೇದಾಧ್ಯಯನ ಮಾಡ್ತಾನೆ, ಬೇಕಾದಷ್ಟು ಶಾಸ್ತ್ರಗಳನ್ನು ಓದ್ತಾನೆ. ಆ ಸುದ್ಯುಮ್ನ ಕುದುರೆ ಮೇಲೆ ಹತ್ತಿ ಅವನು ಬೇಟೆಗೆ ಹೋಗುವ ಕಾಲಕ್ಕೆ ಗೊತ್ತಾಗದೆ ಇಲಾವೃತ ಖಂಡದಲ್ಲಿ, ಅವನ ಹೆಸರು ಇಲಾ ಅಂದೇ ಮೊದಲು ಹೆಸರಿತ್ತಲ್ಲ ಅದಕ್ಕೆ ಇಲಾವೃತ ಖಂಡಕ್ಕೆ ಹೋಗ್ತಾನೆ. ಇಲಾವೃತ ಖಂಡದಲ್ಲಿ ಪಾರ್ವತೀದೇವಿಯ ಶಾಪದಿಂದ ಮತ್ತವನು ಹೆಣ್ಣಾಗ್ತಾನೆ. ರುದ್ರದೇವರಿಗೆ ಧರ್ಮ ಸಂಕಟ, ತಾನೇ ಗಂಡು ಮಾಡಿದ್ದು ಆದರೆ ಪಾರ್ವತಿ ಶಾಪದಿಂದ ಮತ್ತು ಹೆಣ್ಣಾಗಿದ್ದಾನೆ, ಏನ್ ಮಾಡೋದು ಇವಾಗ? ಅದಕ್ಕೆ 6 ತಿಂಗಳು ಗಂಡಾಗಿ 6 ತಿಂಗಳು ಹೆಣ್ಣಾಗಿ ಇರುವಂತ 2 ವರಶಾಪಗಳನ್ನು ಕೂಡ ರುದ್ರದೇವರು ಸರಿ ಮಾಡ್ತಾರೆ. ಅದಕ್ಕೆ ಅವನು ಸ್ವಲ್ಪ ಕಾಲ ಇಲ್ಲ ಅಂತ ಇರ್ತಾನೆ, ಸ್ವಲ್ಪ ಕಾಲ ಅವನು ಸುದ್ಯುಮ್ನಾಗಿರ್ತಾನೆ. ಆದರೆ ಈ ವ್ಯವಸ್ಥೆ ಆಗೋದಕ್ಕಿಂತ ಮುಂಚೆ 6 ತಿಂಗಳು ವ್ಯವಸ್ಥೆ ಆಗೋದಕ್ಕಿಂತ ಮುಂಚೆ ಅವನು ಇಲಾವಾಗೇ ಇರೋ ಕಾಲಕ್ಕೆ ಅವನನ್ನ ಬುಧ ಕಾಮನವನ್ನು ಮಾಡ್ತಾ ಇದ್ದಾನೆ. ಚಂದ್ರನ ಮಗನೇ ಬುಧ, ಅತ್ರಿಋಷಿಗಳ ಪುತ್ರನಾದವನು ಸೋಮ. ಹಿಮಾಂಶೋರ್ ಅತ್ರಿಪುತ್ರಸ್ಯ ಬುಧೋ ನಾಮ ಸುಖೋಭವತ್. ಮಣಿಮಂದಿರಿ ಸಾಕು, ಎಲ್ಲ ನಾವು ಇಷ್ಟೆಲ್ಲ ಶ್ರಮ ಪಡೋದಕ್ಕಿಂತ ಮಣಿಮಂದಿರಿ ಇಟ್ಟುಕೊಂಡು ಅನಾಯಾಸ ನಿರ್ವಾಹ ಮಾಡಬಹುದು. ಅದಕ್ಕೆ ಅತ್ರಿಋಷಿಗಳ ಪುತ್ರರು ದತ್ತ, ದುರ್ವಾಸ, ಸೋಮ ಅಂತ ಹೇಳಿ, ಆ ಯಾವ ಸೋಮ ಚಂದ್ರ ಯಾರಿದ್ದಾನೋ ಅವನ ಪುತ್ರನೇ ಇವಾಗ ಬುಧ. ಆ ಬುಧನು ಈ ಇಲಾವನ್ನ ಕಾಮನಾ ಮಾಡಿ ಅಲ್ಲಿ ಹುಟ್ಟಿದವನೇ ಪುರೂರವ. ಇಲ್ಲಿ ಸೂರ್ಯವಂಶ ಚಂದ್ರವಂಶ ಎರಡೂ ಕೂಡ ಒತ್ತಟ್ಟಿಗೆ ಸೇರ್ತದೆ. ಸೂರ್ಯನ ಮಗನೇ ವೈವಸ್ವತಮನು, ಅವನ ಮಗಳೇ ಇಲ ಮಗಳು ಆಗಬೇಕು, ಮಗನೂ ಆಗಬೇಕು, ಎರಡೂ ಆಗಿದ್ದಾನಲ್ಲ. ಅಲ್ಲಿ ಬುಧನಿಂದ ಹುಟ್ಟಿದವನೇ ಪುರೂರವ. ಅದು ಚಂದ್ರವಂಶ ಅಲ್ಲಿಂದ ಪುರೂರವನಿಂದ ಪ್ರಾರಂಭ ಮಾಡಿ ಚಂದ್ರವಂಶ ಬರ್ತದೆ. ಈ ರೀತಿಯಿಂದ ಆ ಸುದ್ಯುಮ್ನ ಇಲ ಅಂತ ಹೇಳಿ ಏನು ಬದಲಾವಣೆ ಆಗ್ತಾ ಇರ್ತದೆ. ಆ ಸುದ್ಯುಮ್ನ ಗಂಡಸ ಇರೋ ಕಾಲಕ್ಕೆ ಅವನು ಮದುವೆ ಮಾಡಿಕೊಂಡು ಅಲ್ಲಿಯೂ ಕೂಡ ಅವನು ಕೂಡ ಅನೇಕ ಮಕ್ಕಳನ್ನು ಪಡೆದಿದ್ದಾನೆ. ಈ ರೀತಿಯಿಂದ ಆ ವೈವಸ್ವತ ಮನುವಿನ ಅನೇಕ ಮಕ್ಕಳು, ಇದು ಸುದ್ಯುಮ್ನ ಇಲ ಬದಲಾವಣೆ ಆಗಿದ್ದು. ಹೀಗೆ ಇನ್ನೊಂದು ಇಕ್ಷ್ವಾಕು, ನರಿಷ್ಯಂತ, ನಾಭಾಗ, ಶರ್ಯಾತಿ ಅಂತೆಲ್ಲ ಹೇಳಿ ಅನೇಕ ಮಕ್ಕಳು ವೈವಸ್ವತ ಮನುವಿಗೆ ಆಗಿದ್ದಾರೆ. ಅದರಲ್ಲಿ ಶರ್ಯಾತಿಯ ವಂಶವನ್ನು ಹೇಳೋ ಕಾಲಕ್ಕೆ ಶರ್ಯಾತಿಯ ಮಗಳೇ ಸುಕನ್ಯಾ ಅಂತ ಹೇಳಿ ಆ ಸುಕನ್ಯಾವನ್ನ ಚವನ ಋಷಿಗಳಿಗೆ ಮದುವೆ ಮಾಡಿಸಿಕೊಟ್ಟಿದ್ದಾನೆ. ಒಂದೊಂದು ಕೂಡ ದೊಡ್ಡ ದೊಡ್ಡ ಕಥಾ ಇದೆ. ಸಾಮಾನ್ಯ ಒಂದೇ ಮಾತಲ್ಲಿ ಕಥಾವನ್ನು ಹೇಳಲಿಕ್ಕೆ ಆಗೋದಿಲ್ಲ, ಅತೀ ವಿಸ್ತೃತವಾಗತಕ್ಕಂತಹ ಕಥಾಗಳು ಅದರಲ್ಲಿ ಉಂಟು. ಆ ಸುಕನ್ಯಾ ಅವಳು ಚವನರ ಪತ್ನಿಯಾಗಿ ಅವಳು ಆಗಿದ್ದಾಳೆ. ಇದೇ ರೀತಿಯಿಂದ ಈ ವೈವಸ್ವತ ಮನ್ವಂತರದಲ್ಲಿ ಅವರೆಲ್ಲ ರಾಜರಾಗಿ ಆಗ್ತಾರೆ. ಆ ವಂಶದವರು ಎಲ್ಲರನ್ನೂ ಹೇಳ್ತಾರೆ. ಇದು ಬರೀ ವೈವಸ್ವತ ಮನ್ವಂತರ ಮಾತ್ರ ಅಲ್ಲ, ಒಂದೊಂದು ಮನ್ವಂತರದಲ್ಲಿಯೂ ಕೂಡ ಮನು ಯಾರು, ಮನುಪುತ್ರರು ಯಾರು, ಇಂದ್ರ ಯಾರು, ಪರಮಾತ್ಮನ ಅವತಾರ ಏನು, ಸಪ್ತಋಷಿಗಳು, ದೇವತೆಗಳ ನಾಮಗಳು ಎಲ್ಲವನ್ನು ಕೂಡ ನಾವು ಭಾಗವತದಲ್ಲೂ ಕೇಳ್ತೇವೆ, ಇಲ್ಲೂ ಹೇಳ್ತಾರೆ. ಒಂದು ದಿನಕಲ್ಪದಲ್ಲಿ 14 ಮನುಗಳು, 14 ಮನ್ವಂತರಗಳು, ಒಂದೊಂದು ಮನ್ವಂತರಕ್ಕೆ ಬೇರೆ ಬೇರೆ ಮನುಗಳು ಇರ್ತಾರೆ.
ಸ್ವಯಂಭುವ ಸ್ವಾರೋಚಿಷ ಉತ್ತಮ ತಾಪಸ ರೈವತ ವೈವಸ್ವತ ಮುಂದೆ ಸಾವರಣ್ಯ ಇಂದ್ರ ಸಾವರಣ್ಯ ಮೇರು ಸಾವರಣ್ಯ ದಕ್ಷ ಸಾವರಣ್ಯ ಅಂತ 14 ಮನುಗಳು. ಒಂದೊಂದು ಮನ್ನಂತರಕ್ಕೆ ಮನುಗಳು ಯಾರು? ಆ ಮನುವಿನ ಪುತ್ರರು, ಪ್ರಧಾನರಾಗಿರ್ತಕ್ಕಂತಹ ಮನುವಿನ ಪುತ್ರರು ಮತ್ತು ಅವರ ವಂಶ. ಮತ್ತೆ ಆ ಮನ್ವಂತರದಲ್ಲಿ ಆಗಿರತಕ್ಕಂತಹ ಪರಮಾತ್ಮನ ಅವತಾರಗಳು. ಜೊತೆಗೆ ಬೇರೆ ಬೇರೆ ಮನ್ವಂತರದಲ್ಲಿ ಬೇರೆ ಬೇರೆ ಇಂದ್ರರು, ಇಂದ್ರ ಪದವಿಯಲ್ಲಿ ಕೂಡ ಅವರು ಬೇರೆ ಬೇರೆ ಇರ್ತಾರೆ. ಉದಾಹರಣೆಗೆ ಮೊದಲನೇ ಮನ್ವಂತರದಲ್ಲಿ, ಸ್ವಯಂಭವ ಮನ್ವಂತರದಲ್ಲಿ ಪರಮಾತ್ಮನೇ ಇಂದ್ರ, ಸಾಕ್ಷಾತ್ ಪರಮಾತ್ಮನೇ ಯಜ್ಞ ಎಂಬುವ ಹೆಸರಿನಿಂದ ಅವನು ಇಂದ್ರ ಪದವಿಯಲ್ಲಿ ಕೂತಿದ್ದಾನೆ. ಸ್ವಯಂಭವ ಮನುವಿನ ದೌಹಿತ್ರ ಯಜ್ಞ, ಆ ಯಜ್ಞನು ಇಂದ್ರ ಪದವಿಯಲ್ಲಿ ಮೊದಲನೇ ಮನ್ವಂತರದಲ್ಲಿ ಇದ್ದಾನೆ. ಆಮೇಲೆ ಯಮಧರ್ಮರಾಜ, ಅನಂತರ ಅಶ್ವಿನಿ ದೇವತೆಗಳು, ತದನಂತರದಲ್ಲಿದ್ದಾನೆ ಇವಾಗ ಸಚಿಪತಿಯಾಗತಕ್ಕಂತಹ ಪುರಂದರ. ಎರಡು ಮನ್ವಂತರಗಳು, ವೈವಸ್ವತ ಮನ್ವಂತರ ಮತ್ತು ಇದರ ಹಿಂದಿನ ಮನ್ವಂತರದಲ್ಲಿ ಸಚಿಪತಿಯಾಗತಕ್ಕಂತಹ ಪುರಂದರ, ಅವನು ಇಂದ್ರ ಪದವಿಯನ್ನು ಅಲಂಕರಿಸ್ತಾ ಇದ್ದಾನೆ. ಇನ್ನು ಮುಂದೆ ಪರಿಚಕ್ರವರ್ತಿ ಮೊದಲಾದವರು ಕೂಡ ಮುಂದಿನ ಮನ್ವಂತರಗಳಲ್ಲಿ ಇಂದ್ರರಾಗಿ ಅವರಾಗ್ತಾರೆ. ಮತ್ತು ವಿಶೇಷವಾಗಿ ಒಂದೊಂದು ಮನ್ವಂತರಗಳಿಗೂ ಕೂಡ ದೇವತೆಗಳ ಹೆಸರುಗಳು ಬದಲಾವಣೆ ಆಗ್ತದೆ. ದೇವತೆಗಳು ಎಲ್ಲಿ ಹುಡುತಾರೆ, ಯಾವ ಋಷಿಗಳಲ್ಲಿ ಹುಡುತಾರೆ ಅವರ ಹೆಸರೇನು. ಮತ್ತು ಸಪ್ತಋಷಿಗಳು ಮನ್ವಂತರ ಮನ್ವಂತರದಲ್ಲಿಯೂ ಕೂಡ ಸಪ್ತಋಷಿಗಳು ಕೂಡ ಬದಲಾವಣೆ ಆಗ್ತಾ ಇದ್ದಾರೆ. ಆ ಯಾವ ಎಲ್ಲ ಮನ್ವಂತರದ ಈ ರೀತಿಯ ವಿವರಗಳನ್ನು ವೈಶಂಪಾಯನರು ಹೇಳ್ತಾ ಇದ್ದಾರೆ. ಮತ್ತು ಆ ವೈವಸ್ವತ ಮನುವಿನ ವಂಶದಲ್ಲೇನೇವೆ ದುಂದುಮಾರ ಅಂತೊಬ್ಬ ರಾಜ ಬಂದಿದ್ದಾನೆ. ಆ ದುಂದುಮಾರನ ಕಥಾವನ್ನು ಕೂಡ ಹೇಳಿದ್ದಾರೆ. ಅನಂತರ ಆ ಸೂರ್ಯವಂಶದಲ್ಲಿ ತ್ರಿಶಂಕು, ತ್ರಿಶಂಕು ಸ್ವರ್ಗ ಅಂತ ಕೇಳ್ತೇವಲ್ಲ, ತ್ರಿಶಂಕು ರಾಜ. ಅನಂತರದಲ್ಲಿ ಬಂದಿರತಕ್ಕಂತಹ ಹರಿಶ್ಚಂದ್ರ, ಹರಿಶ್ಚಂದ್ರನಿಂದ ಮುಂದೆ ಹುಟ್ಟಿದವನು ರೋಹಿತ. ಇದೇ ತರ ಸೂರ್ಯವಂಶದಲ್ಲಿ ಸಗರ ರಾಜ ಬರ್ತಾ ಇದ್ದಾನೆ. ಆ ಸಗರನ ಮಕ್ಕಳು 60,000 ಜನ, ಅವರು ಅಶ್ವಮೇಧ ಯಾಗದ ಕುದುರೆಯನ್ನು ಹುಡುಕಿಕೊಂಡು ಹೋಗಿ ಭೂಮಿಯನ್ನು ತೋಡಿ ಸಾಗರಗಳು ಹುಟ್ಟಿದೆ. ಸಗರ ಪುತ್ರರಿಂದ ಖಾತವಾದದ್ದರಿಂದ ಇದನ್ನು ಸಾಗರ ಅಂತ ಕರಿತಾ ಇದ್ದಾರೆ. ಈ ರೀತಿಯಿಂದ ಆ ಸೂರ್ಯವಂಶದ ವಿಸ್ತಾರವಾದ ಒಂದು ಪರಿಚಯವನ್ನು ವೈಶಂಪಾಯನರು ಕೊಡ್ತಾ ಇದ್ದಾರೆ. ಇದು ನವಮಸ್ಕಂದದಲ್ಲಿ ಭಾಗವತದಲ್ಲೂ ನಾವು ನೋಡ್ತೇವೆ. ನಾನು ಮೊದಲೇ ಹೇಳಿದಂತೆ ಭಾಗವತಕ್ಕೂ ಹರಿವಂಶಕ್ಕೂ ಕೆಲವು ಸ್ಥಳಗಳಲ್ಲಿ ವ್ಯತ್ಯಾಸಗಳು ಬರ್ತದೆ, ಆಪಾತತಃ ಕೆಲವು ವ್ಯತ್ಯಾಸಗಳು ಬರ್ತದೆ. ಅದು ಹೆಸರುಗಳಲ್ಲಿ ಬಹಳ ವ್ಯತ್ಯಾಸ, ಬಹಳ ಮುಖ್ಯವಾದ ವ್ಯತ್ಯಾಸ ಹೆಸರುಗಳಲ್ಲಿ. ಒಬ್ಬನ ಹೆಸರನ್ನು ಇಲ್ಲಿ ಹೀಗೆ ಹೇಳಿರ್ತಾರೆ, ಅಲ್ಲಿ ಬೇರೆ ಥರ ಹೆಸರು ಹೇಳಿರ್ತಾರೆ. ಅದೇನು ಮಹಾಪ್ರಮಾದ ಅಲ್ಲ, ಎರಡೂ ಒಬ್ಬನಿಗೆ ಎರಡು ಹೆಸರು ಇರ್ತದೆ. ಅದಕ್ಕಂತಾರಲ್ಲ ಅಲಯಸ್ ಅಂತೇಳಿ ಹಾಕ್ತಾರೆ, ಒಂದು ಹೆಸರು ಪತ್ರಿಕೆಯಲ್ಲಿ ಒಂದು ಹೆಸರು ಹಾಕಿ ಅಲಯಸ್ಸಲ್ಲಿ ಇನ್ನೊಂದು ಹೆಸರನ್ನು ಹಾಕಿರ್ತಾರೆ. ಆ ರೀತಿಯಿಂದ ನಿಮಗೆ ಒಂದೇ ರಾಜನಿಗೆ ಅನೇಕ ಹೆಸರು ಇರ್ತದೆ. ಇನ್ನಂತೂ ಸತ್ಯಧರ್ಮರು ಭಾಗವತ ವ್ಯಾಖ್ಯಾನದಲ್ಲಿ ಬರೆಯುವ ಕಾಲಕ್ಕೆ ಯಾವುದು ವಿಶೇಷಣ ಯಾವುದು ಹೆಸರು ಅಂತ ಗೊತ್ತಾಗುವುದಿಲ್ಲ. ಅದಕ್ಕೆ ಅವರಂತೂ ನಹಿ ನಾಮಕರಣ ಭೋಜನ ಭಾಜನಾಹ ವಯಂ, ಅವರ ನಾಮಕರಣಕ್ಕೆ ನಮ್ಮನ್ನು ಕರೆದಿಲ್ಲ, ನಮಗೇನು ಗೊತ್ತಾಗಬೇಕು ಅಂತಂತಾರೆ. ಸುಮ್ಮನೆ ನಮಗೆ ಇರೋದು ಕೇವಲ ಟೆಕ್ಸ್ಟ್ ಅಷ್ಟೇ ಸಿಕ್ಕಿದೆ, ಪುಸ್ತಕದಲ್ಲೇ ನಮಗೇನು ಸಿಗುತ್ತೋ ಅದನ್ನೇ ನಾವು ಹೇಳಲಿಕ್ಕೆ ಸಾಧ್ಯವೇ ಹೊರತು ಅದರಲ್ಲಿ ವಿಶೇಷವಾಗತಕ್ಕಂತಹ ನಿರ್ಧಾರಗಳನ್ನು ನಮ್ಮಿಂದ ಕೆಲವು ಕಡೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು ಅಂತ ಅರ್ಥ ಹೀಗೂ ಮಾಡ್ಲಿಕ್ಕೆ ಬರ್ತದೆ ಹಾಗೂ ಮಾಡ್ಲಿಕ್ಕೆ ಬರ್ತದೆ. ಆದರೆ ಕಥಾ ನಡೆದದ್ದು ಒಂದೇ ತಾನೆ, ಯಾವಾಗಲೂ ವಸ್ತುವಲ್ಲಿ ದ್ವೈರೂಪ್ಯ ಇಲ್ಲ, ವಸ್ತು ಏಕ ಪ್ರಕಾರ ತಾನೆ. ಆದರೆ ಅದರ ವ್ಯಾಖ್ಯಾನ ಪ್ರಕಾರದಲ್ಲಿ ಹೀಗೂ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ತದೆ ಹಾಗೂ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ತದೆ ಅಂತೇಳಿ ಟಿಪ್ಪಣಿಕಾರರೆಲ್ಲ ಹೇಳ್ತಾರೆ. ಈ ರೀತಿಯಿಂದ ಆ ಸೂರ್ಯವಂಶದ ವಿಸ್ತೃತವಾಗತಕ್ಕಂತಹ ಒಂದು ಪರಿಚಯವನ್ನು ವೈಶಂಪಾಯನರು ಮಾಡಿದ್ದಾರೆ. ಸೂರ್ಯವಂಶ ಹೇಳೋ ಕಾಲಕ್ಕೆ ಈ ಕಡೆ ಚಂದ್ರವಂಶ ಪುರೂರವನು ಬಂದಿದ್ದಾನೆ. ಬುಧನ ಮಗನಾಗಿ ಯಾವ ಪುರೂರವ ರಾಜ ಹುಟ್ಟಿದ್ದಾನೋ ಆ ಪುರೂರವನ ಚರಿತ್ರವನ್ನು ಕೂಡ ಹೇಳಿ ಮುಂದೆ ಅದರಿಂದ ಚಂದ್ರವಂಶವನ್ನು ಕೂಡ ಮುಂದುವರಿಸ್ತಾರೆ. ಅದರಿಂದ ಇದರನ್ನು ಮೊದಲನೇ ದಿವಸ ಇಷ್ಟೊಂದು 15 ಅಧ್ಯಾಯಗಳು ಸುಮಾರು ಹೇಳಿದ್ದೇವೆ. ಮುಂದಿನ ಅಧ್ಯಾಯಗಳನ್ನು ನಾವು ಮಾಡಬೇಕು.